ನಮಸ್ಕಾರ ವೀಕ್ಷಕರೇ. ತುಮಕೂರಿನ ಜನ, ಕಲ್ಪತರು ನಾಡಿನ ಜನ ಕುಡಿಯುವಂತಹ ನೀರು ಬಹುತೇಕ ಏರಿಯಾಗಳಿಗೆ ಸಪ್ಲೈ ಆಗೋದು ಬುಗುಡನಹಳ್ಳಿ ಕೆರೆಯಿಂದ. ಆದರೆ ಮಹಾನಗರ ಪಾಲಿಕೆಯವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈಗ ಬರ್ತಿರುವಂತಹ ನೀರು ಸಾಕಷ್ಟು ಕಲುಷಿತ ಆಗಿದೆ, ಹಾಗಾಗಿ ದಯಮಾಡಿ ಎಲ್ಲರೂ ನೀರನ್ನು ಕುದಿಸಿ ಕುಡಿರಿ ಅಂತ ಹೇಳಿದ್ದಾರೆ. ಸೊ ಅವ್ರ ಹೇಳಿಕೆಗೆ ಕಾರಣ ಏನು? ತುಮಕೂರು ಅಂದಿದ ತಕ್ಷಣ ನಮಗೆ ಮಠ ನೆನಪಾಗುತ್ತೆ, ಶ್ರೀ ಕ್ಷೇತ್ರ ಅಂತಲೇ ಕರಿತೀವಿ ಸಿದ್ಧಗಂಗಾ ಮಠ. ಆ ಮಠಕ್ಕೂ ಕೂಡ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ. ಸೊ ಈ ರೀತಿಯಾಗಿ ತುಮಕೂರಿನಾದ್ಯಂತ ಜನರು ಕುಡಿಯುವಂತಹ ನೀರು ಬುಗುಡನಹಳ್ಳಿಯ ಕೆರೆ ನೀರಾಗಿರುತ್ತೆ. ಸೊ ಆದ್ರೀಗ ಕೆರೆಯಲ್ಲಿ ನೀರು ಕಡಿಮೆ ಆಗಿದೆ, ಜೊತೆಗೆ ಕೆರೆಯಲ್ಲಿರುವಂತಹ ಮಣ್ಣು ಮತ್ತು ಮಳೆ ಬರ್ತಾ ಇದೆ, ಬೇರೆ ಕಡೆಯಿಂದ ನೀರು ಬರುತ್ತೆ, ಇದೆಲ್ಲ ಸೇರಿ ಪೂರ್ತಿ ಹೊಂಡು ನೀರಾಗಿದೆ. ಈ ಹೊಂಡು ನೀರನ್ನು ಫಿಲ್ಟರ್ ಮಾಡಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಂಪ್ಲೀಟ್ ಪ್ಯೂರ್ ನೀರು ನಮಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಜೊತೆಗೆ ನೋಡ್ಬೋದು, ಒಂದು ಕಡೆ ಸೈಕ್ಲೋನ್ ಎಫೆಕ್ಟ್ ಇದೆ, ವಾತಾವರಣದಲ್ಲಿ ಆಗ್ತಾ ಇರುವಂಥ ಏರುಪೇರಿನಿಂದ ತುಮಕೂರಿನಲ್ಲೇ ಅಲ್ಲ ರಾಜ್ಯದಾದ್ಯಂತ ಜನರು ಎಚ್ಚರ ತಪ್ತಾ ಇದ್ದಾರೆ, ಅದೆಲ್ಲರೂ ಕೂಡ ನೀವು ನೋಡಿರ್ತೀರಾ ಇಷ್ಟೊತ್ತಿಗೆ ಆಗಲೇ ಸುದ್ದಿ ಮಾಧ್ಯಮಗಳಲ್ಲಿ. ಸೊ ಅದೇ ರೀತಿ ಕುಡಿಯುವಂತಹ ನೀರು ಕಲುಷಿತ ಆದಾಗ, ಕುಡಿಯೋ ನೀರೇ ವಿಷ ಆದಾಗ ನಮ್ಮ ಆರೋಗ್ಯ ಏನಾಗಬಹುದು, ಏನೆಲ್ಲ ಪರ್ಯಾಯ ಮಾರ್ಗಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅಧಿಕಾರಿಗಳು, ಹಾಗಾದ್ರೆ ಇದನ್ನು ಕಂಟ್ರೋಲ್ ಮಾಡೋದು ಯಾರ ಕೈಲೂ ಇಲ್ವ, ಈ ಎಲ್ಲದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀನಿ. ಸೊ ಅಂಡ್ ಅಗೇನ್ ನನ್ನ ಬ್ಯಾಕ್ ಡ್ರಾಪಲ್ಲಿ ನೀವು ನೋಡ್ತಾ ಇದ್ರೆ ಬುಗುಡನಹಳ್ಳಿ ಕೆರೆ ಹತ್ರ ನಾವಿದ್ದೀವಿ. ಸೊ ನೀರು ಯಾವ ಮಟ್ಟಕ್ಕೆ ಕೆಳಕ್ಕೆ ಬಂದಿರೋದು ಅಂತಂದ್ರೆ ನೀರು ಖಾಲಿಯಾಗಿದೆ, ಕೆರೆ ತುಂಬ ನೀರು ಇಲ್ಲ. ಸೊ ನೀವು ನೋಡ್ಬೋದು ಅಲ್ಲೆಲ್ಲ ಕಲ್ಲು ಮಣ್ಣು ಕಾಣೋ ಸ್ಥಿತಿಯಲ್ಲಿ ನೀರಿದೆ. ಕೇವಲ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಒಂದು 4-5 ಅಡಿ ನೀರು, ಅದು ಇವಾಗ ಏನು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಲ್ಲ ಈ ಜಾಗದಲ್ಲಿ ಮಾತ್ರ ಇದೆ. ಆದರೆ ಕೆರೆ ದೊಡ್ಡದಾಗೆ ಕಾಣುತ್ತೆ, ಒಂದು ಲೇಯರ್ ಅಷ್ಟೇ ನೀರಿರೋದು, ಆ ನೀರನ್ನು ಕುಡಿಯೋದಕ್ಕೂ ಕೂಡ ಯೋಗ್ಯವಾಗಿಲ್ಲ, ಆ ಪರಿಸ್ಥಿತಿ ತಲುಪಿದೆ. ಮತ್ತೊಂದು ಕಡೆ ಮಳೆ ಬರ್ತಾ ಇದೆ, ಕೆರೆ ಏನಾದರೂ ತುಂಬಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಾರೆ. ಮತ್ತು ಕೆರೆಗೆ ಬರಬೇಕಾಗಿದ್ದಂಥ ನೀರಿನ ಮೂಲಗಳು ಬೇರೆ ಬೇರೆ ಯೋಜನೆಗಳ ಕಾರಣದಿಂದಾಗಿ ಬಂದಾಗಿದೆ. ಸೊ ಕಳೆದ ವರ್ಷ ಎಲ್ಲ ಕೆರೆ ತುಂಬಿತ್ತು, ಆದರೆ ಹಿಂದಿನ ದಿನಗಳಲ್ಲಿ ಕೆರೆ ತುಂಬಿತ್ತು, ಆದರೆ ಆ ಟೈಮಲ್ಲಿ ಈ ಒಂದು ಯೋಜನೆಗಳನ್ನು ಮಾಡಲಿಲ್ಲ. ಬಟ್ ಈಗ ಯಾವುದೋ ಒಂದು ಯೋಜನೆಯ ಉದ್ದೇಶದಿಂದ ಈ ಎಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ, ಜೊತೆಗೆ ಕುಡಿಯುವಂತಹ ನೀರು ಕೂಡ ಕಲುಷಿತ ಆಗ್ತಾ ಇದೆ. ಹಾಗೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡ್ಸೋಣ, ಇಲ್ಲಿರುವಂತಹ ಸ್ಥಳೀಯರನ್ನು ಮಾತನಾಡ್ಸೋಣ. ಹಾಗೆ ಇಲ್ಲಿ ಇದನ್ನೆಲ್ಲ ಇನ್ಚಾರ್ಜ್ ನೋಡ್ಕೊಳ್ತಾರಲ್ಲ, ಅವರೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ, ಅವ್ರ ಹೆಸರು ಮತ್ತು ಅವ್ರ ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ, ದಯವಿಟ್ಟು ಬನ್ನಿ ಸರ್. ಇಲ್ಲಿ ಸರ್, ತಮ್ಮ ಹೆಸರು ರಂಗಸ್ವಾಮಿ ಅಂತ ಮೇಡಮ್. ಓಕೆ, ರಂಗಸ್ವಾಮಿ ಅವರು ಏನಾಗಿದ್ರೆ ಇಲ್ಲಿ ನೀವು? ನಾವು ಇಲ್ಲಿ ವಾಟರ್ ಸಪ್ಲೈನಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಮೇಡಮ್. ಇಲ್ಲಿ ಕೆರೆ ಸಾಮಾನ್ಯವಾಗಿ ತುಂಬಿರ್ತಾ ಇತ್ತು, ಬಟ್ ಈ ಸರ್ತಿ ನೀರು ಕಡಿಮೆ ಆಗಿದೆ. ವರ್ಷ ಹೆಂಗಿರುತ್ತೆ, ಕೆರೆ ತುಂಬಿರುತ್ತೆ ಅಥವಾ ಈ ಥರದ ಪರಿಸ್ಥಿತಿ ಇರುತ್ತಾ ಅಂತ? ಇಲ್ಲ ಮೇಡಮ್, ಸಲ ಈ ಟೈಮಲ್ಲಿ ಇಷ್ಟೇ ನೀರು, ಯಾವ ವರ್ಷ ಬಂದು ಇದೇ ಟೈಮ್ ನೀರು, ಆ ಜೂನು ಜುಲೈ ಆಗಸ್ಟಿಗೆ ನೀರು ಬಿಡ್ತಾರೆ. ಈಗ ನೀರು ಬಿಟ್ಟಂಥ ಟೈಮಲ್ಲಿ ನೀರು ಕೆರೆ ಫುಲ್ ಆದಾಗಂತ ಏನು ಸಮಸ್ಯೆ ಬರಲ್ಲ, ನೀರು ಚೆನ್ನಾಗಿರುತ್ತೆ. ಇಲ್ಲೇ ಗೊರೂರು ಡ್ಯಾಮಲ್ಲಿ ಅಲ್ಲಿಂದ ಬರ್ತಕ್ಕಂಥ ನೀರು ತುಮಕೂರು ಜಿಲ್ಲೆಗೆ. ಏನು ಮೇಡಮ್ರೆ, ಇದು ಸಲ ಈ ಜನವರಿಯಿಂದ ಜೂನ್ ಜುಲೈವರೆಗೆ ನೀರು ನಾವು ಎರಡು ಕಡೆ ಸಪ್ಲೈ ಮಾಡ್ತೀವಿ, ಅಲ್ಲೊಂದು ಸೈಡು ತುಮಕೂರಿಗೆ ಕೊಡ್ತಾ ಇದ್ದೀವಿ, ಈ ಸೈಡ್ ಒಂದು ಸೈಡ್ ತಾಣ್ತಾ ಇದ್ದೀವಿ. ಹಂಗಾಗಿ ಬೇಗ ನೀರು ಶಾರ್ಟೇಜ್ ಬಂದು ಈ ಥರ ಒಂಡಾಗಿದ್ದೀವಿ ಮೇಡಮ್ರೆ, ಏನು ತೊಂದರೆ ಇಲ್ಲ. ಬಟ್ ಆಲಮು ಎಲ್ಲ ಹಾಕ್ತಾಯಿದ್ವಿ, ನೀರು ಒಳ್ಳೆ ಪ್ಯೂರ್ ನೀರು ಬರ್ತಾ ಇದೆ. ಎಲ್ಲಿ ಅಲ್ಲಿ ಹಿಂದೆಗಡೆ ಪ್ಯೂರಿಫೈ ಆಗುತ್ತೆ, ಅಲ್ಲಿ ಆಲಮ್ ಯೂಸ್ ಮಾಡ್ತೀರಾ? ಅಲ್ಲಿ ಮಾಡ್ತೀವಿ. ಈ ಟೈಮಲ್ಲಿ ತುಮಕೂರಲ್ಲಿ ಏನೋ ಕರೆಂಟ್ ಇಲ್ಲ ಅಂತ ಮೋಟ್ರ್ ಆಫ್ ಮಾಡ್ಸೇವ್ರೆ, ಕರೆಂಟ್ ಬಂದಮೇಲೆ ಆನ್ ಮಾಡ್ತೀವಿ. ಬೇಕಾದ್ರೆ ಈಗ ಬೇಕು ಅಂದರೆ ಬೇಕಾದ್ರೆ ತೋರಿಸ್ಕೊಡ್ತೀವಿ, ನೀರು ಫಿಲ್ಟರ್ ಮಾಡೋದು, ಬಂದು ನೋಡಿ ನೀರು ಯಾವ ಥರ ಇದೆ ಒಂದು ಬಾಟ್ಲಿಗೆ ಇಟ್ಕೊಡ್ತೀವಿ, ಬಂದು ನೀರು ಎಲ್ಲ ನೀವು ಪ್ಯೂರಿಫೇಷನ್ ಮಾಡಿ ನೀರು. ಸೊ ಈಗ ನೀರು ಕೆರೆಯಲ್ಲಿ ಜಾಸ್ತಿ ಇದ್ದಾಗ್ಲೂ ಈ ಥರ ಹೊಂಡು ನೀರು ಬಂದಾಗ ಎಷ್ಟು ಮಟ್ಟಿಗೆ ಪ್ಯೂರಾಗಿ ನೀರು ಸಿಗುತ್ತೆ ಪ್ಯೂರಿಫೈ ಮಾಡಿದ್ರು? ಅವಾಗ ನೀವು ಕೆರೆಯಲ್ಲಿ ನೀರು ತುಂಬಿದಾಗ ನೀರು ಒಳ್ಳೆ ಪೂರ್ತಿ ಪ್ಯೂರ್ ಆಗಿರುತ್ತೆ, ಯಾಕೆಂದರೆ ಹೊಂಡೆಲ್ಲ ಕೆಳಗೆ ಕೂತಿರುತ್ತೆ, ತಿಳಿಯಾದ ನೀರು ಮಾತ್ರ ಬರ್ತಾ ಇರುತ್ತೆ ನಮಗೆ. ನೀರು ಕಮ್ಮಿ ಆದಂಥ ಟೈಮ್ನಾಗ ಹೊಂಡು ಸ್ವಲ್ಪ ಮಿಕ್ಸ್ ಆಗಿ ಬರ್ತಾ ಇರ್ತದೆ ಈಗ ಈ ಟೈಮಲ್ಲಿ. ಹಾಗಾದ್ರೆ ಅಲ್ಲಿ ಪ್ಯೂರಿಫೈಯರ್ ಹತ್ರ ಹೋಗ್ಬೋದು ನಾವೀಗ? ಬಂದು ನೋಡ್ಬೋದು, ವೀಕ್ಷಣೆ ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮತ್ತೊಬ್ಬರು ಸ್ಥಳೀಯರಿದ್ದಾರೆ, ನಟರಾಜು ಅಂತ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಮೇಡಮ್ ಅವರೇ, ನಮ್ಮದು ಇಲ್ಲಿ ಕೆರೆ ಅದು, ನಮ್ಮದು ಡೌನ್ ಆದಾಗ ನಮಗೆ ಇದು ಔಟ್ ಸೋರ್ಸ್ ಎಲ್ಲ ನೀರು ಬರುತ್ತೆ, ಮಳೆ ನೀರು ಬರುತ್ತಲ್ವಾ, ಗೇಟ್ ಎತ್ತಿದ್ದೀವಿ, ನೀರು ಇದಾದರೆ ನಮಗೆ ಬರಲಿ ಅಂತ ಹೇಳ್ಬಿಟ್ಟು ಕಮ್ಮಿ ಬರುತ್ತೆ ಅಂತೇಳಿ ಗೇಟ್ ಎತ್ತಿದ್ದೀವಿ. ಅದರಿಂದ ನಮಗೆ ಸ್ವಲ್ಪ ಕಲುಷಿತ ನೀರು ಸ್ವಲ್ಪ ಬರುತ್ತೆ ಕೆರೆಗೆ, ಅಂದರೆ ತೀರಾ ಕಲುಷಿತ ಅಲ್ಲ, ಅದು ಮಳೆ ನೀರು ಬರೋದಷ್ಟೇ, ಯಾವುದು ಕೆಟ್ಟ ನೀರು ಯಾವುದು ಬರೋದಿಲ್ಲ. ಕಲುಷಿತ ನೀರು ಅಂತ ಏನಿಲ್ಲ, ಲವಣಾಂಶ ಎಲ್ಲ ಇರುತ್ತೆ, ಬರುತ್ತೆ. ಅದರಿಂದ ಏನಾಗುತ್ತೆ, ತಳದಲ್ಲಿ ನಮಗೆ ಸ್ವಲ್ಪ ಡೌನ್ ಆದಾಗ ನಮಗೆ ಈ ಥರ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಈಗ ಹೇಮಾವತಿ ನಾಲೆಯಿಂದ ಕೂಡ ನೀರು ಬಿಡ್ತಿಲ್ಲ, ಅಲ್ಲೇನೋ ಕನ್ಸ್ಟ್ರಕ್ಷನ್ ಕಾಮಗಾರಿಗಳೆಲ್ಲ ನಡೀತಾ ಇದೆ ನಡೀತಾ ಇದೆ. ಅದಿನ್ನೂ ಕ್ಲೋಸ್ ಆಗಿಲ್ಲ, ಅದಿನ್ನೂ ಕೆಲಸ ಮಾಡ್ತಲೇ ಇದ್ದಾರೆ. ಈಗ ಮಳೆ ಬಂದು ಸ್ಟಾಪ್ ಆಗಿರ್ಬೋದು, ಅದರ ಅನಿಸಿಕೆ ನಮಗೆ ಗೊತ್ತಿಲ್ಲ, ನೋಡಬೇಕು ಮೇಡಮ್ ಅದೇನೋ ನೀರು ಬಿಡ್ತಾರೋ ಹೆಂಗೋ ಗೊತ್ತಿಲ್ಲ. ಇನ್ನು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಕೆರೆ ತುಂಬಿರುತ್ತೆ ಪ್ಯೂರ್ ನೀರು? ನಮಗೆ ಜೂನ್ ಜುಲೈಯಿಂದನೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ನೀರು ಡೌನ್ ಆಗುತ್ತಲ್ಲ ಅವರ
ನೀರು ಡೌನ್ ಆಗುತ್ತಲ್ವರ ಅವಾಗ ನಮಗೆ ಪ್ರಾಬ್ಲಮ್ ಇದು ಮಾಮೂಲಿ ಬಂದೇ ಬರುತ್ತೆ ಸೊ ಅಂದ್ರೆ ಒಂದು ಎರಡು ತಿಂಗಳಲ್ಲಿ ಸಮಸ್ಯೆ ಸರಿ ಹೋಗುತ್ತೆ ನೀರು ಬಿಟ್ ಮೇಲೆ ಅಂತೀರಾ ಸರಿ ಆಗುತ್ತೆ ಸಮಸ್ಯೆ ಸರಿ ಹೋಗುತ್ತೆ ಎರಡು ತಿಂಗಳಲ್ಲಿ ಸೊ ಇಲ್ಲಿನ ಜನರು ಹೇಳೋ ಪ್ರಕಾರ ಏನಂತಂದ್ರೆ ಈ ಸೀಸನ್ ನಲ್ಲಿ ಹೀಗೇನೇ ನೀರು ಕಡಿಮೆ ಆಗಿರುತ್ತೆ ಹಾಗಾಗಿ ಈ ತರದ ಸಮಸ್ಯೆಗಳು ಶುರುವಾಗುತ್ತೆ ಅದು ನೀರು ಕಲುಷಿತಗೊಳ್ಳುವಂತದ್ದು ಬೇರೆ ಯಾವುದೇ ರೀತಿ ತ್ಯಾಜ್ಯದ ನೀರನ್ನ ಇಲ್ಲಿಗೆ ತರೋದಿಲ್ಲ ಬದಲಾಗಿ ಮಳೆ ನೀರು ಬರುತ್ತಲ್ಲ ಮಳೆ ಸೀಸನ್ ಆಗಿರೋದ್ರಿಂದ ಹೊಂಡು ನೀರು ಬರುತ್ತೆ ಅದನ್ನ ಪ್ಯೂರಿಫೈ ಮಾಡುವಂತ ಘಟಕ ಕೂಡ ಇದೆ ಅದಾದರೂ ಕೂಡ ಪಾಲಿಕೆ ಒಂದು ನೋಟಿಫಿಕೇಶನ್ ಅನ್ನು ಕೊಡುವಂತದ್ದು ನೀರಿನಲ್ಲಿ ನೀವು ಎಚ್ಚರವಾಗಿರಿ ನೀರನ್ನ ಕುದಿಸಿ ಕುಡಿರಿ ಅಂತ ಹೇಳ್ತಾರೆ ಸೋ ಪ್ಯೂರಿಫೈ ಘಟಕ ಹೇಗಿದೆ ಅಲ್ಲಿ ಯಾವ ರೀತಿ ನೀರು ಪ್ಯೂರಿಫೈ ಆಗುತ್ತೆ ಬನ್ನಿ ನೋಡೋಣ ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಬುಗುಡ್ನಹಳ್ಳಿ ಕೆರೆಯ ಒಟ್ಟು ಕೆಪಾಸಿಟಿ 300 MCFT ಇದೆ ಈಗ ಪ್ರೆಸೆಂಟ್ ನಮಗಿರೋ ಈಗ ಲೈವ್ ಸ್ಟೋರೇಜ್ ಏನಿದೆ 80 to 85 MCFT ನೀರಷ್ಟು ನಮಗೆ ನೀರು ಉಳಿದಿದೆ ಸೊ ಪ್ರತಿದಿನ ನಗರಕ್ಕೆ ಅರೌಂಡ್ 1.5 to 2 MCFT ನೀರು ಬೇಕಾಗ್ತದೆ ಸೊ ಅದ್ರ ಪ್ರಕಾರ ನಾವು ಲೆಕ್ಕ ಹಾಕಿದ್ರೆ ಇನ್ನು ಈಗೇನು ಜುಲೈ 27 ಇನ್ನು ಒಂದು ತಿಂಗಳು ಮಾತ್ರ ನಮಗೆ ಈ ಅವೈಲೇಬಲ್ ಇರೋ ನೀರು ನಮಗೆ ಜನಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಕೊಡ್ಬೋದು ಪ್ರಾಬ್ಲಮ್ ಏನಾಯಿತು ಅಂದರೆ ಪ್ರತಿ ವರ್ಷ ಜೂನ್ ಮೊದಲನೇ ವಾರದಲ್ಲೇ ನಮಗೆ ಹೇಮಾವತಿ ನೀರು ಬರಬೇಕಿತ್ತು ಆದರೆ ಈಗ ಹೇಮಾವತಿ ಏನು ಇಂಜಿನಿಯರ್ಸ್ ಮತ್ತು ಅಲ್ಲಿ ಏನು ಕೆನಾಲ್ ಡಿವಿಷನ್ ಇದೆ ಅವರು ಕೆನಾಲ್ ಕೆಲಸ ಏನು ರಿಪೇರ್ ವರ್ಕ್ ಮಾಡ್ತಿರೋ ಕಾರಣ ಈಗ ಜೂನ್ ಮೊದಲನೇ ವಾರಕ್ಕೆ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿ ಜುಲೈ ಎಂಡ್ ಅಥವಾ ಆಗಸ್ಟ್ ಮೊದಲನೇ ವಾರ ನೀರು ಕೊಡ್ತೀವಿ ಅಂತ ಹೇಳಿರೋ ಕಾರಣ ನಮಗಿರೋ ನೀರನ್ನೇ ನಾವು ಇನ್ನೊಂದು 40 ದಿನಗಳ ಕಾಲ ಏನು ಅವೈಲೇಬಲ್ ಇದೆ ನೀರು ಅದನ್ನು ನಾವು ಮಿತವಾಗಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ರೇಷನಿಂಗ್ ಅಂತ ಹೇಳ್ತೀವಿ ಆ ರೀತಿ ಪ್ರಕಾರ ನೀರು ಕೊಡ್ತಾ ಇರ್ತೀವಿ ಜೊತೆಗೆ ನೀರಿನ ಮಟ್ಟ ತಳಮಟ್ಟದಲ್ಲಿರೋದ್ರಿಂದ ನೀರಿನ ಸ್ವಲ್ಪ ಮಣ್ಣು ಮಿಶ್ರಿತ ನೀರು ರಾ ವಾಟ್ರಲ್ಲಿ ಮಣ್ಣು ಮಿಶ್ರಿತ ಅದಕ್ಕೆ ಟರ್ಬಿಡಿಟಿ ಅಂತ ಕರಿತೀವಿ ನಾವು ಟರ್ಬಿಡಿಟಿ ಯೂಶಲಿ ಕೆರೆ ನೀರು ತುಂಬಿದಾಗ 10 to 15 ಇರ್ತದೆ 20 ಇರ್ತದೆ ಟರ್ಬಿಡಿಟಿ ಅದು ವ್ಯಾಲ್ಯೂ ಅದು ಈಗ ಟರ್ಬಿಡಿಟಿ 60 ಇದೆ ನೀರಿನ ಕಚ್ಚಾ ನೀರಿನ ರಾ ವಾಟರ್ದು ಟರ್ಬಿಡಿಟಿ 60 ಇದೆ ಬಟ್ ಫಿಲ್ಟರ್ ಮಾಡ್ತಾ ಆಲಮ್ ಡೋಸೇಜ್ ಜಾಸ್ತಿ ಮಾಡಿದ್ದೀವಿ ಫಿಲ್ಟರ್ ಮಾಡ್ತಾ ಇದ್ದೀವಿ ನೀವು ಬೇಕಾದ್ರೆ ಈಗ ಏನು ನಮ್ಮಲ್ಲಿ ಬಂದು ಚೆಕ್ ಮಾಡ್ಬೋದು ಆದರೂ ಸಹ ಇನ್ನೂ ನೀರಿನ ಮಟ್ಟ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತದೆ ಡೈಲಿ 2 MCFT ಖಾಲಿ ಆಗ್ತಿರೋ ಕಾರಣ ಕೆಳಮಟ್ಟಕ್ಕೆ ಹೋದಷ್ಟು ಸಿಲ್ಟ್ ಕಂಟೆಂಟ್ ಜಾಸ್ತಿ ಆಗ್ತದೆ ಆದ ಕಾರಣ ನಾಗರಿಕರು ನೀರು ಕಲರ್ ಸ್ವಲ್ಪ ಕಲರ್ ಬರ್ಬೋದು ನೀರು ಸೊ ಆದ ಕಾರಣ ತಾವೆಲ್ಲರೂ ಏನು ನೀರನ್ನ ಕಾಯಿಸಿ ಆರಿಸಿ ಕುಡಿಸಿ ಕುಡೀರಿ ಅನ್ನೋದು ನಮ್ಮದೊಂದು ಸಲಹೆ ಈ ವಿಷಯನೂ ಕೂಡ ಹೇಮಾವತಿ ಇಂಜಿನಿಯರ್ಸ್ ಜೊತೆ ಮಾತಾಡಿದ್ದಾರೆ ನಮ್ಮ ಕಮಿಷನರ್ ಇನ್ ಕೇಸ್ ಅವ್ರ ವರ್ಕ್ ಆಗಸ್ಟ್ ಫಸ್ಟ್ ವೀಕ್ ಕೂಡ ಮುಗ್ದಿಲ್ಲ ಅಂದರೆ ನೀರು ತೊಗೊಂಡ್ಬಿಡ್ತೀವಿ ಯಾಕಂದರೆ ನಾವು ಫಸ್ಟ್ ಪ್ರಿಯಾರಿಟಿ ಜನಕ್ಕೆ ಕುಡಿಯೋ ನೀರು ಕುಡಿಯೋದು ಯಾವುದೇ ಕಾರಣದಿಂದ ಅವ್ರ ಕೆಲಸ ಮುಗಿಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಆಗಸ್ಟ್ ಫಸ್ಟ್ ವೀಕಲ್ಲಿ ನೀರು ತೊಗೊಂಡೇ ತಗೋತೀವಿ ಅದನ್ನು ಅವರು ಕೂಡ ಅಶ್ಯೂರ್ ಮಾಡಿದ್ದಾರೆ ಈಗ ಡಿ ಸಿ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಅದನ್ನು ಆಗಸ್ಟ್ ಫಸ್ಟ್ ವೀಕ್ ಎಟ್ ಎನಿ ಕಾಸ್ಟ್ ನಾವು ನೀರು ತೊಗೊಂಡೇ ತಗೋತೀವಿ ಅಷ್ಟೊತ್ತು ಮುಗಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ಹೇಮಾವತಿ ಕಡೆಯಿಂದ ಡಿಲೇ ಆಗಿದೆ ಇವರು ಆ್ಯಕ್ಚುಲಿ ಸಮ್ಮರಲ್ಲೇ ವರ್ಕ್ ಶುರು ಮಾಡಬೇಕಿತ್ತು ಆಲ್ರೆಡಿ ವರ್ಕ್ ಶುರುವಾಗಿ 2 ತಿಂಗಳಾಗಿದೆ ಇವರು ವರ್ಕ್ ಮುಗಿಸೋದಕ್ಕೆ 4-5 ತಿಂಗಳು ಬೇಕಂತ ಅವ್ರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ ಜನವರಿಲೇ ವರ್ಕ್ ಶುರು ಮಾಡಿದರೆ ಕೆಲಸ ಮುಗಿಸಿದ್ದು ಬಟ್ ಈ ಸಲ ಜನವರಿಲೂ ತುಂಬ ಮಳೆ ಇತ್ತು ನಿಮ್ಗೆ ಗೊತ್ತಿತ್ತು ತುಂಬ ಮಳೆ ಇತ್ತು ಆದ ಕಾರಣ ವರ್ಕ್ ಲೇಟಾಗಿ ಶುರು ಮಾಡಿದ್ದಾರೆ ಬಟ್ ನಾವು ಜುಲೈ ತನಕ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರು ಕೇಳಿದ್ರು ನಮ್ಗೆ ಫೆಬ್ರವರಿ ಮಾರ್ಚಲ್ಲಿ ಕೇಳಿದ್ರು ವರ್ಕ್ ಮಾಡ್ತಿದ್ದೀವಿ ಯಾವ ರೀತಿ ಮಾಡೋದು ಅಂತೇಳಿ ಜುಲೈವರೆಗೂ ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಜುಲೈಗಿಂತ ಮುಂದೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಈ ವರ್ಷ ನಮ್ಗೆ ಏನು ಅಡ್ವಾಂಟೇಜ್ ಇತ್ತು ಅಂದರೆ ಜನವರಿಲಿ ಫುಲ್ ನೀರು ಇತ್ತು ಜನವರಿಲಿ ಕೆರೆಯಲ್ಲಿ ತುಂಬ ನೀರು ಇದ್ದ ಕಾರಣ ನಾವು ಈಗ ಜುಲೈವರೆಗೂ ಏನು ಬಳಸೋದಕ್ಕೆ ನಮಗೆ ಈಸಿ ಆಗ್ತಿಲ್ಲ ಅಂದರೆ ನಮ್ಗೆ ಲಾಸ್ಟ್ ಇಯರ್ ಥರ ಆಗಿದ್ರೆ ನವಂಬರ್ ಡಿಸೆಂಬರ್ ಫೆಬ್ರವರಿ ಮಾರ್ಚ್ಗೆಲ್ಲ ನೀರು ಖಾಲಿ ಆಗಿಬಿಡ್ತಿತ್ತು ಬಟ್ ಈ ಸಲ ನಮಗೆ ಬಿಸಿಲು ಕಡಿಮೆ ಇದೆ ಎವಾಪರೇಷನ್ ಕೂಡ ಕಡಿಮೆ ಆಗ್ತದೆ ಆವಿ ಆಗೋದು ಕೂಡ ಕಡಿಮೆ ಆಗಿದೆ ಲಾಸಸ್ ಕಡಿಮೆ ಇದೆ ಸೊ ನೀರು ಕೂಡ ನಾವು ಮಿತವಾಗಿ ಕೊಡ್ತಿದ್ದೀವಿ ಏನು ಕೆಲವೊಂದು ಏರಿಯಾದಲ್ಲೆಲ್ಲ ದಿನ ಬಿಟ್ಟು ದಿನ ಕೆಲವೊಂದು ಕಡೆ 5 ದಿನಕ್ಕೊಂದ್ಸಲಿ ಕೊಡ್ತಿದ್ದೆ ನೀರನ್ನ ನಾವು ದಿನ ಬಿಟ್ಟು ದಿನ ಕೂಡ ಕೊಡ್ತಿರೋ ನೀರು 2 ದಿನಕ್ಕೊಂದ್ಸಲಿ ಕೊಡೋ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಆ ರೀತಿ ನಾವು ರೇಷನೈಸ್ ಮಾಡಿದ್ದೀವಿ ಸೊ ಜುಲೈ ಎಂಡ್ವರೆಗೂ ಏನು ಸಮಸ್ಯೆ ಇಲ್ಲ ಆಗಸ್ಟ್ ಫಸ್ಟ್ ವೀಕ್ವರೆಗೂ ಮ್ಯಾನೇಜ್ ಮಾಡ್ತೀವಿ ಬಟ್ ಆಗಸ್ಟ್ ಫಸ್ಟ್ ವೀಕ್ ಆದಮೇಲೆ ನೀರು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅಷ್ಟು ಕಡಿಮೆ ಆಗ್ತದೆ ನೀರು ಬಟ್ ಅಲ್ಲಿವರೆಗೂ ಅವರು ನೀರು ಕೊಡಲೇಬೇಕಾಗ್ತದೆ ಹೇಮಾವತಿಯವರು ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ ತುಮಕೂರು ನಗರಕ್ಕೆ ಹೇಮಾವತಿ ಕ್ಯಾನಲಿಂದ ಎಡದಂಡೆ ನಾಲೆಯಿಂದ ನೀರು ಬರ್ತದೆ ಹೇಮಾವತಿ ಬುಗುಡ್ನಹಳ್ಳಿ ಕೆರೆ ಅಂತ ಏನಿದೆ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನೀರು ಶೇಖರಣೆ ಆಗ್ತದೆ ಅದ್ರ ಪಕ್ಕದಲ್ಲಿ ಹೆಬ್ಬಾಕ ಕೆರೆ ಅಂತ ಇದೆ ಹೆಬ್ಬಾಕದಲ್ಲೂ ಕೂಡ ನೀರು ಶೇಖರಣೆ ಆಗ್ತದೆ ಬುಗುಡ್ನಹಳ್ಳಿದು ಟೋಟಲ್ ಕೆಪಾಸಿಟಿ 300 MCFT ಹೆಬ್ಬಾಕ ಕೆರೆದು ಕೆಪಾಸಿಟಿ 190 MCFT ಸೊ 190 MCFT ಸೊ ಬುಗುಡ್ನಹಳ್ಳಿ ಕೆರೆಯಲ್ಲಿ ಒಂದು ನಮ್ಮದು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಲ್ಲಿ ನಾವು ದಿನಕ್ಕೆ 30 MLD ಅಂದರೆ 3 crore liters 3 crore liters ಆಫ್ ಕೆಪಾಸಿಟಿ ಟ್ರೀಟ್ಮೆಂಟ್ ಕೆಪಾಸಿಟಿ ಇದೆ ಅಲ್ಲಿಂದ ನಾವು ಈಗ ಅಂದಾಜು 15 MLD ನೀರು ಕೊಡ್ತಾ ಇದ್ದೀವಿ ಬುಗುಡ್ನಹಳ್ಳಿ WTP ಟ್ರೀಟ್ಮೆಂಟ್ ಪ್ಲಾಂಟಿಂದ
ಇನ್ನೊಂದು ಟ್ರೀಟ್ಮೆಂಟ್ ಪ್ಲಾಂಟ್ ನಮ್ಮ ಪಿ ಎನ್ ಆರ್ ಪಾಳ್ಯದಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, 50 ML ಕೆಪಾಸಿಟಿ ಟ್ರೀಟ್ಮೆಂಟ್ ಪ್ಲಾಂಟ್ ಅದು. ಅಲ್ಲಿಂದ ಕೂಡ ನೀರು ಕೊಡ್ತಾ ಇದ್ದೀವಿ. ಎರಡು ಕಡೆಯಿಂದ ನೀರು ಬಂದು ಸಿಟಿಯಲ್ಲಿರೋ ಓವರ್ ಹೆಡ್ ಟ್ಯಾಂಕ್ಸ್ ಮತ್ತು ಏನು ಗ್ರೌಂಡ್ ಲೆವೆಲ್ ಟ್ಯಾಂಕ್ಸ್ ಇದೆ ಅಲ್ಲಿಗೆ ಬಂದು ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನಮ್ಮದು. ಮತ್ತು ಪಂಪ್ ಹೌಸ್ಗಳಿದೆ, ವಿಜಯನಗರದಲ್ಲಿ ಒಂದು ಪಂಪ್ ಹೌಸ್ ಇದೆ, ನಮ್ಮದು ಕಾರ್ಪೊರೇಷನ್ ಆವರಣದಲ್ಲಿ ಒಂದು ಪಂಪ್ ಹೌಸ್ ಇದೆ, ಅದಾದಮೇಲೆ ಸಂತೆಪೇಟೆ ಸಂತೆ ಮೈದಾನದಲ್ಲಿ ಒಂದು ಪಂಪ್ ಹೌಸ್ ಇದೆ, ಅಲ್ಲಿಗೆ ಬಂದು ಬೀಳುತ್ತೆ ನೀರು ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದೆ. ಅಲ್ಲಿಂದ ಮತ್ತೆ ಓವರ್ ಹೆಡ್ ಟ್ಯಾಂಕ್ಸ್ ಮತ್ತು ಜನಕ್ಕೆ ಡೈರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ನಾನು ಆಗಲೇ ಹೇಳಿದೆ ಪ್ಯೂರಿಫೈಯರ್ ಘಟಕದ ಹತ್ರ ಹೋಗೋಣ ಅಂತ. ಸೊ ಪ್ಯೂರಿಫೈಯರ್ ಘಟಕದ ಹತ್ರ ಇದ್ದೀವಿ. ಸೊ ನೀವು ಕೆರೆಯಲ್ಲಿ ನೋಡಿದ್ರಲ್ಲ, ಆ ನೀರು ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಬರುವಂತಹ ನೀರನ್ನು ಇಲ್ಲಿ ಪ್ಯೂರಿಫೈ ಮಾಡ್ತಾರೆ, ಅಂದರೆ ಕೆರೆ ನೀರು ಇಲ್ಲಿ ಡಂಪ್ ಆಗ್ತಾ ಇದೆ ಈಗ. ಸೊ ಅಲ್ಲಿ ನೋಡ್ತಿರೋದು ಆ ವಿಧಾನದಲ್ಲಿ ಸರ್ಕ್ಯುಲರ್ಲ್ಲಿ ಡಂಪ್ ಆಗ್ತಾ ಇದೆ. ಸೊ ಆ್ಯಂಡ್ ಅಗೇನ್ ಅಲ್ಲಿಂದ ನೀರು ಈಗ ಮತ್ತೆ ಮೂವ್ ಆಗುತ್ತೆ. ಸೊ ಇನ್ನೊಂದು ಹೇಳಿದ್ರು ಅವರು ಆಗ್ಲೇ, ನೀರನ್ನು ಶುದ್ಧೀಕರಣ ಮಾಡೋದು ಹೇಗೆ ಶುದ್ಧೀಕರಣ ಮಾಡ್ತಾರೆ, ಆಲಮ್ ಅನ್ನುವಂಥ ಒಂದು ಕೆಮಿಕಲನ್ನು ಹಾಕ್ತಾರೆ ಇದಕ್ಕೆ. ಸೊ ಆಲಮ್ ಹಾಕಿದಾಗ ನೀರು ಯಾವುದೇ ಕೊಳಚೆ ಬಣ್ಣದಲ್ಲಿದ್ರೂ ಕೂಡ, ನೀರಲ್ಲಿ ಕಲುಷಿತ ಅನ್ನುವಂಥ ಐಟಮ್ಗಳಿದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನಮಗೆ ಕ್ಲಿಯರ್ ವಾಟರ್ ಸಿಗುತ್ತೆ ಅಂತ ಹೇಳಿದರು. ಸೊ ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ಬ್ರಿಕ್ಸ್ಗಳ ಥರ ಕಾಣಿಸ್ತಾ ಇದೆ, ಎಲ್ಲ ಕೂಡ ಅಲ್ಲಿ ನೀರು ಬಿಟ್ಟು ಕರಗಿಸ್ತಾ ಇದ್ದಾರೆ ಇದು. ಸೊ ನಿಮಗೆ ಅಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಏನೋ ಕಲ್ಲು ಥರ ಕಾಣಿಸ್ತಾ ಇದೆಯಲ್ಲ, ಅದು ಕಲ್ಲಲ್ಲ, ಬದಲಾಗಿ ಆಲಮ್ ಅಂತ ಕರೀತಾರೆ ಅದನ್ನು. ಸೊ ಇದರಿಂದನೇ ನೀರನ್ನು ಪ್ಯೂರಿಫೈ ಮಾಡಲಾಗುತ್ತೆ. ಸೊ ಇಲ್ಲಿ ಈಗ ಬಿಡ್ತಿರೋಂಥ ನೀರು ಆ ಕಲ್ಲು ಥರ ಇದೆಯಲ್ಲ, ಬ್ರಿಕ್ಸ್ ಶೇಪಲ್ಲಿರುವಂಥ ಆಲಮ್ ಕರಗಲಿ ಅಂತ ಬಿಟ್ಟಿದ್ದಾರೆ. ಸೊ ಇದು ಕರಗಿ ನಂತರದಲ್ಲಿ ಫರ್ದರ್ ಅಲ್ಲಿ ನೀರು ಮೂವ್ ಆಗ್ತಾ ಇದೆಯಲ್ಲ, ಅದಕ್ಕೆ ರೀಚ್ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರೋದು ಅಲ್ಲಿ ಆಲಮ್ ಮಿಶ್ರಿತ ನೀರು. ಸೊ ಆಲಮ್ ಮಿಶ್ರಿತ ಆಗಿ ಅಲ್ಲಿ ನೀರು ಮುಂದಕ್ಕೆ ಹರಿತಾ ಇರೋದನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಅಲ್ಲೂ ಕೂಡ ಪ್ಯೂರಿಫಿಕೇಷನ್ ನಡೀತಾ ಇರುತ್ತೆ. ಈಗ ಕೆರೆಯಿಂದ ಬಂದಂತಹ ನೀರು ಆಲಮ್ ಮಿಕ್ಸ್ ಆಗಿ ಈಗ ಹೋಗ್ತಿರೋ ನೀರನ್ನು ನೀವು ನೋಡ್ತಾ ಇದ್ರೆ ಕಲರ್ ಚೇಂಜಸ್ಸನ್ನು ನೀವಿಲ್ಲಿ ಬಹಳ ಚೆನ್ನಾಗಿ ಕಂಡುಹಿಡಿಬೋದು. ಸೊ ಹಿಂದೆ ನೋಡಿದಂತಹ ನೀರಿಗೂ ಇದಕ್ಕೂ ಸ್ವಲ್ಪ ಕಲರ್ ಲೈಟ್ ಆಗಿದೆ. ಸೊ ನಮಗೆ ಕೆರೆಯಿಂದ ಬರುವಂತಹ ರಾ ವಾಟರ್ ಕಲರ್ ಹೇಗಿದೆ ಮತ್ತು ಆಲಮ್ ಮಿಕ್ಸ್ ಆದಮೇಲೆ ಹೇಗಿರುತ್ತೆ ಕಲರ್ ಅನ್ನೋದು ನಿಮಗಿಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅಗೇನ್ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಕ್ಸ್ ಥರ ಕಾಣ್ತಾ ಇದೆ, ದಯವಿಟ್ಟು ಇದನ್ನು ಫೋಕಸ್ ಮಾಡಿ. ಸೊ ಇಷ್ಟು ರೀತಿಯಲ್ಲ, ಇದು ಕೂಡ ಆಲಮೇ. ಈ ಆಲಮ್ನ ಕರಗಿಸೋದಕ್ಕೆ ಇಲ್ಲಿ ನೀರು ಬಿಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರೋವಂಥದ್ದು ಇದು ಆಲಮ್ ಬ್ರಿಕ್ಸ್ ಆಗಿದೆ, ಇದೇ ಇಲ್ಲಿ ಪ್ಯೂರಿಫೈ ಮಾಡೋಕೆ ಯೂಸ್ ಮಾಡುವಂತಹ ಒಂದು ಕೆಮಿಕಲ್ ಆಗಿರುತ್ತೆ. ಸೊ ಇಲ್ಲಿನ ಎಂಪ್ಲಾಯಿ ಏನು ಹೇಳ್ತಾರೆ, ಯಾವ ರೀತಿ ಈ ಒಂದು ಫಿಲ್ಟರಿಂಗ್ ಪ್ರೋಸೆಸ್ ನಡೆಯುತ್ತೆ ಅಂತ ಅವ್ರನ್ನೇ ಕೇಳೋಣ. ಸರ್ ಹೇಳಿ, ಆಲಮಿಲ್ ಹಾಕಿದ್ರೆ ಹೆಂಗಿದು ಫಿಲ್ಟರ್ ಆಗುತ್ತೆ ನೆಕ್ಸ್ಟ್? ಮೇಡಮ್, ಈಗ ಆಲಮಿಲ್ ಹೋಗುತ್ತಲ್ಲ ನೀರಲ್ಲಿ ಕರಗಿ ಹೋಗುತ್ತಲ್ಲ, ಅಲ್ಲಿಂದ ಅಲ್ಲಿ ಬಂದು ಅಲ್ಲಿ ಫ್ಯಾನ್ಗಳಿದೆ, ಫ್ಯಾನ್ ಆನ್ ಮಾಡಿದ್ವಿ, ಎಲ್ಲ ಮಿಕ್ಸ್ ಮಾಡುತ್ತೆ. ಮಿಕ್ಸ್ ಮಾಡಾದ್ಮೇಲೆ ಈ ಸೈಡಿಗೆ ಇಲ್ಲಿ ಬರುತ್ತೆ, ಇಲ್ಲಿ ಸುರಿತಾ ಇದೆ ನೋಡಿ, ಅದರಲ್ಲಿ ಬರುತ್ತೆ ಮೇಡಮ್. ಅದರಿಂದ ಇಲ್ಲಿ ಅಡಿಲಿ ಕೆಲವು ಬಾಟಮ್ ಬಾಕ್ಸ್ ಬಿಟ್ಟಿದ್ವಿ ಇದು ರೌಂಡಿನಲ್ಲಿ, ಅದರಿಂದ ಇಲ್ಲಾಸಿ ಈ ಸೈಡ್ ಅಲ್ಲಾಸಿ ಕೆನಾಲಿ ಬೀಳುತ್ತೆ, ಇದರಿಂದ ಸೀದಾ ಪ್ಯೂರಿಫೈ ಆಗ ಫಿಲ್ಟ್ರೇಷನ್ ಹೋಗ್ತಾ ಇದೆ ನೀರು. ಫೈನಲ್ ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ಡೈರೆಕ್ಟು ಅಲ್ಲಿ ಸಂಪ್ ಇದೆ ದೊಡ್ಡದೊಂದು, GLSR ಇದೆ ದೊಡ್ಡದು, ಆ GLSR ಹೋಗಿ ಬೀಳುತ್ತೆ. ಅಲ್ಲಿಂದ ಪಂಪ್ ಮಾಡಿದ ತಕ್ಷಣ ಹಂಗೆ ಸೀದಾ ತುಮಕೂರು ಸಿಟಿ ಹೋಗುತ್ತೆ. ಇದು ಆಲಮ್, ಈಗ ಆಲಮ್ ಹಾಕಿದೀವಿ ಮೇಡಮ್ ರೇ, ಈಗ ಆಲಮು ಇನ್ನೂ ಸ್ವಲ್ಪ ಅಲ್ಲಿ ಇನ್ನು ತೀವ್ರ ಮಿಕ್ಸ್ ಆಗಿಂತ ಫ್ಯಾನ್ ಆನ್ ಮಾಡ್ತೀವಿ. ಇನ್ನೂ ಚೆನ್ನಾಗಿ ನಮ್ಮ ಮಜ್ಜಿಗೆ ಕರ್ದಂಗೆ ಮೇಡಮ್ ರೇ, ನಮ್ಮ ಮಜ್ಜಿಗೆ ಕರೆದ್ರೆ ಬೆಣ್ಣೆ ಹೆಂಗೆ ಬರುತ್ತೋ ಅದೇ ಥರನೇ ಕೆಸರೆಲ್ಲ ಕೆಳಗೆ ಹೋಗುತ್ತೆ, ತಿಳಿಯಾಗಿ ನೀರು ಮಾತ್ರ ಬರುತ್ತೆ. ಸೋರಿಸ್ಕೊಂಡು ಈ ಸೈಡ್ ವಾಶ್ ಹೋಗ್ತಾ ಇದೆ ಮೇಡಮ್ ಒಳಗೆ, ತಿರುಗಿ ಅಲ್ಲಿ ಒಳಗೆ ಫೈನಲ್ಲು ಫಿಲ್ಟರ್ ಆಗುತ್ತೆ. ಅಲ್ಲಿ ಫಿಲ್ಟರ್ ಆದಂಥ ನೀರು ಡೈರೆಕ್ಟು ಅಲ್ಲಿ GLSR ಇದೆ ಅಲ್ಲಿ ಹೋಗಿ ಬೀಳುತ್ತೆ. ಆಮೇಲೆ ಅಲ್ಲಿ ಸಣ್ಣ ಹುಳಾಪ್ಟೆ ಏನೋ ಸಿಕ್ಕಿದ್ರೂ ಅಲ್ಲಿ ಕ್ಲೋರಿನ್ ಅಂತ ಇದೆ, ಅದನ್ನು ಉಪಯೋಗಿಸ್ತೀವಿ. ಸರಿ, ಹಾಗಾದ್ರೆ ವೀಕ್ಷಕರೇ ಇವ್ರು ಹೇಳ್ತಿದ್ದಾರೆ ಅಲ್ಲಿ ಇನ್ನೊಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀರನ್ನ ಪ್ಯೂರಿಫೈ ಮಾಡ್ತಿದ್ದಾರೆ, ಅಂದ್ರೆ ಆಲಮ್ ಮಿಕ್ಸ್ ಆಗಿರುವಂತಹ ನೀರು ಅಲ್ಲಿದೆ. ಸೊ ಅದನ್ನು ನಾವೀಗ ನೋಡೋಣ. ಸೊ ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ಆಲಮ್ ಮಿಕ್ಸ್ ಆಗಿರೋ ನೀರು ಅಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಫ್ಯಾನ್ ತರದ ಸಿಸ್ಟಮ್ ಇರುತ್ತೆ ಅದರೊಳಗೆ. ಸೊ ನೀರು ರೊಟೇಟ್ ಆಗುತ್ತೆ, ಆಗ ತಿಳಿಯಾದ ನೀರು ಮಾತ್ರ ಮೇಲಕ್ಕೆ ಬರುತ್ತೆ, ಅಲ್ಲಿ ಏನಾದ್ರೂ ಹೊಂಡು ಕಸ ಇತ್ತು ಅಂತಂದ್ರೆ ಅದರಲ್ಲಿ ಉಳ್ಕೊಳ್ಳುತ್ತೆ. ಸೊ ಮೇಲೆ ಬಂದಂತಹ ನೀರು, ಕಟ್ಟೆಯಿಂದ ಮೇಲಕ್ಕೆ ಬಂದಂತಹ ನೀರು ಅದನ್ನ ಸೋಸ್ತಾರೆ, ಅಂದ್ರೆ ಸೋಸೋ ರೀತಿಯಲ್ಲಿ ಬರುತ್ತೆ. ಮೇಲೆ ಬಂದಿರೋ ನೀರನ್ನ ಅದು ಇನ್ನೊಂದು ಚಾನಲ್ ಮುಖಾಂತರ ಫಿಲ್ಟರ್ ಆಗೋ ಸ್ಪಾಟ್ಗೆ ಹೋಗುತ್ತೆ. ಸೊ ಬನ್ನಿ, ಈಗ ನಾವು ಅದನ್ನು ನೋಡೋಣ, ಹೇಗೆ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಫ್ಯಾನ್ ಆನ್ ಮಾಡಿದ್ದಾರೆ, ಹೇಗೆ ಅಲ್ಲಿ ಫಿಲ್ಟರ್ ಆಗುತ್ತೆ, ಹೇಗೆ ನೀರು ಆಚೆ ಬರ್ತಿದೆ ನೋಡೋಣ ಬನ್ನಿ. ಇಲ್ಲಿ ಆಲಮ್ ಮಿಕ್ಸ್ ಆಗಿ ಬಂತಲ್ಲ ಮೇಡಮ್ ರೇ, ಇಲ್ಲಿಂದ ಅಲ್ಲಿ ಬರ್ತಾ ಇದೆಯಲ್ಲ, ಆ ಫ್ಯಾನ್ ಆನ್ ಮಾಡಿದ್ವಿ, ಫ್ಯಾನ್ ಆನ್ ಮಾಡಿದ ತಕ್ಷಣ ಆಲಮ್ ಎಲ್ಲ ಪೂರ್ತಿ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಆ ಫ್ಯಾನ್ ಮಿಕ್ಸ್ ಆದಂತಹ ಟೈಮಲ್ಲಿ ತಿಳಿಯಾದ ನೀರು ಮೇಲೆ ಬರುತ್ತೆ, ಅಕಸ್ಮಾತ್ ಮಣ್ಣಿನ ಅಂಶ ಮಣ್ಣು ಮಂಡು ಪಾಂಡ್ ಏನಾದ್ರೆ ಅದೇ ಸೀದಾ ತಳದೊಳಗೆ ಕೂಗಕ್ಕೆ, ಆಚೆ ತಳದೊಳಗೆ ಕೂಗಂಬಿಡುತ್ತೆ ಮೇಡಮ್ ರೇ, ತಿಳಿಯಾದ ನೀರು ಮಾತ್ರ ಬರ್ತದೆ. ಫಿಲ್ಟ್ರೇಷನ್ ಹೋಗ್ತಾ ಇದೆ ಈಗ, ಆಲಮ್ ಮಿಕ್ಸ್ ಆಗ್ಲೇಬೇಕು. ಹೌದೌದು.
ಸೊ ಈಗ ನೋಡಿದ್ರಲ್ಲ ಅವರಾಗ್ಲೇ ಹೇಳಿದ್ರು ಅಲ್ಲೊಂದು ಫ್ಯಾನ್ ಗಳನ್ನ ಅಳವಡಿಸಿದೀವಿ ಅಂತ ಆ ದೃಶ್ಯಗಳನ್ನು ಕೂಡ ನೋಡಿದ್ರಿ ಸೊ ಫಸ್ಟ್ ರಿಂಗ್ ಅಲ್ಲಿ ಅದೆಲ್ಲವೂ ಕೂಡ ಮಿಕ್ಸ್ ಆಗ್ತಾ ಇದೆ ಆಲಂ ಜೊತೆ ಸೊ ಅಂಡ್ ಸೆಕೆಂಡ್ ರಿಂಗಿಗೆ ಅಲ್ಲಿ ತಿಳಿ ನೀರು ಅಂತ ತಿಳಿ ನೀರು ಹೊಂಡೆಲ್ಲ ಕೆಳಗೆ ಅಲ್ಲೇ ಉಳ್ಕೊಳ್ಳುತ್ತೆ ಸೊ ಆಮೇಲೆ ತಿಳಿ ನೀರು ಇಲ್ಲಿಗೆ ಬರುತ್ತೆ ಅದರಿಂದ ತಿಳಿ ನೀರು ಈಗ ಮತ್ತೆ ಅಲ್ಲಿ ಫಿಲ್ಟ್ರೇಷನ್ಗೆ ಹೋಗುತ್ತೆ ಸರ್ ಈಗ ಕೆಳಗಡೆ ಅದರಲ್ಲಿ ಹೊಂಡು ಕೂತ್ಕೊಂಡ್ರೆ ಹೇಗೆ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋದು ಹೇಗೆ ಫಸ್ಟ್ ಲೇಯರ್ ಅಲ್ಲಿ ಕ್ಲೀನ್ ಆದಾಗ ಅಂದ್ರೆ ತಿಳಿ ನೀರೇನೋ ಮೇಲೆ ಬಂದ್ಬಿಡುತ್ತೆ ಉಳ್ಕೊಳ್ಳೋ ನೀರು ಏನು ಮಾಡ್ತೀರಾ ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದೆ ಸರ್ ಅಲ್ಲಿ ಕೆಳಗಡೆ ಹೊಂಡು ಉಳ್ಕೊಂಡ್ರೆ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ ಸರ್ ಈಗ ಇದನ್ನ ಮಾಡಿದ್ರೆ ಮಾಡ್ತ ಎಲ್ಲ ಸುತ್ತ ರೌಂಡ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಅಡಿಲಿ ಬ್ಲೇಡ್ ಕೊಟ್ಟಿದೀವಿ ಬ್ಲೇಡ್ ಎಲ್ಲ ತಿಳ್ಕೊಂಡ್ಬಿಟ್ಟು ಇಲ್ಲೊಂದು ಗುದುರೆ ಇದೆ ದೊಡ್ಡದೊಂದು ಹಳ್ಳ ಅದು ಅದೆಲ್ಲ ಹಳ್ಳಕ್ ಬಂದು ಬೀಳುತ್ತೆ ಇಲ್ಲಿ ಓಪನ್ ಮಾಡಿದಾಗ ಎಲ್ಲ ಎಲ್ಲ ಸೀದಿಲಿಂದ ವೀಕ್ಷಕರೆ ಅಲ್ಲಿಂದ ಆಲಂ ಮಿಕ್ಸ್ ಆಗಿರೋಂತ ನೀರು ಬರುತ್ತೆ ಸೊ ಆಲಂ ಮಿಕ್ಸ್ ಆದ್ಮೇಲೆ ಆಲ್ಮೋಸ್ಟ್ ನೀರು ಕಲರ್ ಚೇಂಜ್ ಆಗಿರುತ್ತೆ ಸೊ ರಾ ವಾಟರ್ ಕಲರ್ ಅನ್ನು ನೋಡಿದ್ರೆ ಅದನ್ನು ಕೂಡ ಮತ್ತೊಮ್ಮೆ ತೋರಿಸ್ತೀನಿ ನಾನು ಸೊ ರಾ ವಾಟರ್ ಕಲರ್ ಯಾವ ರೀತಿ ಡಾರ್ಕ್ ಆಗಿರುತ್ತೆ ಅಂಡ್ ಆಲಂ ಮಿಕ್ಸ್ ಆದ್ಮೇಲೆ ಸೊ ಅಲ್ಲಿ ತಿಳಿ ನೀರು ಬರುತ್ತೆ ಅಂದರೆ ಕಲುಷಿತ ನೀರು ಕೆಳಗೆ ಉಳ್ಕೊಳ್ಳುತ್ತೆ ಆ ಕಲುಷಿತ ನೀರು ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ಬೋದು ಆ ವಿಜುವಲ್ಸ್ ಕೂಡ ನಾವು ತಗೊಂಡಿದ್ದೀವಿ ಸೊ ಆ ಥರ ಇರುವಂಥ ನೀರನ್ನು ಅದರಲ್ಲಿ ಬರೀ ತಿಳಿ ನೀರನ್ನು ಮೇಲ್ಮೈಲಿ ಬರುವಂಥ ನೀರನ್ನು ಬಳಸಿದ್ದಾರೆ ಸೊ ಆಲ್ಮೋಸ್ಟ್ ಒಂದು 50% ಈಗ ಕ್ಲಿಯರ್ ಆಗಿದೆ ನೀರು ಆ್ಯಂಡ್ ಅಗೇನ್ ಈ ನೀರು ಮತ್ತೆ ಪ್ಯೂರಿಫೈ ಆಗುತ್ತೆ ಸೊ ಈ ನೀರು ಕೇವಲ ಈಗ ಕೆಮಿಕಲ್ ಮಿಕ್ಸ್ಡ್ ಅಥವಾ ಆಲಂ ಮಿಕ್ಸ್ ಆಗಿರುವಂಥ ನೀರು ಅಷ್ಟೇ ಆಗಿರುತ್ತೆ ಸೊ ಈಗ ಇದನ್ನು ಪುನಃ ಪ್ಯೂರಿಫೈ ಮಾಡ್ತಾರೆ ಈ ಪ್ಯೂರಿಫೈ ಘಟಕ ಹೇಗಿದೆ ಬನ್ನಿ ನೋಡೋಣ ಮೇಲ್ ಕಲರ್ಗೆ ಬಂದಿದೆ ಈಗ ನೀರು ಸೊ ಈ ನೀರನ್ನು ಪುನಃ ಪ್ಯೂರಿಫಿಕೇಶನ್ ಮಾಡ್ತಾರೆ ಫಿಲ್ಟರ್ ಮಾಡ್ತಾರೆ ಇದು ಕೇವಲ ಆಲಂ ಮಿಶ್ರಿತ ಆಗಿರುವಂತಹ ನೀರು ಸೊ ಕೆರೆಯಿಂದ ಬರುವಂತಹ ನೀರು ಯಾವ ಬಣ್ಣ ಆಯಿತು ಎಷ್ಟು ಕೊಳಚೆ ನೀರು ಆ ಥರ ಕಾಣಿಸ್ತಾ ಇತ್ತು ಕುಡಿಯೋಕೆ ಯೋಗ್ಯ ಅಲ್ಲ ಅನ್ನಿಸ್ತಾ ಇತ್ತು ಅದನ್ನು ಅಲ್ಲಿ ಆಲಂ ಹಾಕಿ ಮಿಕ್ಸ್ ಮಾಡಿ ಅದನ್ನು 50% ಪ್ಯೂರ್ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಈಗ ಆಲಂ ಮಿಕ್ಸ್ ಆಗಿರೋ ನೀರನ್ನು ನೋಡಿದ್ದೀರಾ ಸೊ ಈ ನೀರು ಪುನಃ ಪ್ಯೂರಿಫೈ ಆಗುತ್ತೆ ಅಲ್ಲಿ ನೋಡೋಣ ಬನ್ನಿ ಇದರಿಂದ ಫಿಲ್ಟರ್ ಆಗಿಬಿಟ್ಟು ಕೆಳಗಡೆ ಬರ್ತಾ ಇದೆ ಫಿಲ್ಟರ್ ಆಗಿರೋದು ಅಲ್ಲಿಂದ ಹೌದೌದು ಅಲ್ಲಿ ಕೆಳಗೆ ಬರ್ತಾ ಇದೆ ಅಲ್ಲಿ ನೋಡಿ ಬನ್ನಿ ನಾವೀಗ ಆಲಂ ಮಿಕ್ಸ್ ಆಗಿರೋ ನೀರನ್ನು ಮೇಲ್ಗಡೆ ಫ್ಲೋರಲ್ಲಿ ನೋಡ್ಕೊಂಡು ಬಂದ್ವಿ ಅಲ್ಲಿ ಹೆಂಗೆ ಅಲ್ಲಿ ಸ್ಟೋರ್ ಮಾಡಿದ್ರು ಅಂತ ಸೊ ಆ ನೀರು ಹರ್ಕೊಂಡು ಕೆಳಗೆ ಬರುತ್ತೆ ಅಂತ ಹೇಳಿದ್ರು ಸೊ ಈಗ ಇಲ್ಲಿ ನೋಡ್ಬೋದು ನೀವು ಅದು ಯಾವ ರೀತಿ ನೀರು ಬಂದಿದೆ ಇಲ್ಲಿ ಅಂತ ಈಗ ಪ್ಯೂರಿಫೈಯರ್ನ ಇಲ್ಲಿ ಅಳವಡಿಸಿರ್ತಾರೆ ಇಲ್ಲಿ ಪ್ಯೂರಿಫೈ ಆಗ್ತಾ ಇದೆ ನೀರೀಗ ಸೊ ಅಲ್ಲಿ ಮೇಲ್ಗಡೆಯಿಂದ ಬಂದಂಥ ನೀರು ಪೈಪ್ಗಳ ಮುಖಾಂತರ ಇಲ್ಲಿ ಬರುತ್ತೆ ಸೊ ಇಲ್ಲಿ ಒಂದು ಪ್ಯೂರಿಫೈಯರ್ ಇದೆ ಸೊ ಅದರಲ್ಲಿ ಪ್ಯೂರಿಫೈ ಆಗ್ತಾ ಇದೆ ನೀರು ಆ್ಯಂಡ್ ಪ್ಯೂರಿಫೈ ಆಗ್ತಾ ಆಗ್ತಾ ನೀವೀಗ ಇಲ್ಲೇನು ನೋಡ್ತಿದ್ದೀರಲ್ಲ ಔಟ್ಪುಟ್ಟು ಇದು ನಿಮ್ಮ ನಲ್ಲಿಗೆ ನಿಮ್ಮ ಮನೆಯ ನಳಾಯಿಗೆ ಬರುವಂತಹ ನೀರಿನ ಗುಣಮಟ್ಟ ಇದಾಗಿರುತ್ತೆ ಸೊ ಇದು 100% ಪ್ಯೂರಿಫೈ ಆಗಿರೋದು ಆ್ಯಂಡ್ ಅದು ನಾನು ಹೇಗೆ ಪ್ಯೂರಿಫೈ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ ಅಲ್ಲ ಅಲ್ಲಿ ಪ್ಯೂರಿಫೈಯರ್ ಇತ್ತು ಮತ್ತು ಇಲ್ಲೂ ಕೂಡ ಪ್ಯೂರಿಫೈಯರ್ ಇದೆ ಸೊ ಯಾವ ರೀತಿ ಪ್ಯೂರಿಫೈ ಆಗ್ತಾ ಇದೆ ಇದರಿಂದ ಡೈರೆಕ್ಟು ಒಂದು ಪೈಪ್ ಲೈನ್ ಮುಖಾಂತರ ದೊಡ್ಡ ಸಂಪ್ ಇದೆ ಆ ಸಂಪಿಗೆ ಹೋಗಿ ನೀರು ಶೇಖರಣೆ ಆಗುತ್ತೆ ಸೊ ಈಗ ಇಲ್ಲಿ ಪ್ಯೂರಿಫೈ ಆಗಿರುವಂತಹ ನೀರು ಸೊ 100% ಪ್ಯೂರಿಫೈಡ್ ಇದು ಈಗ ಗವರ್ನಮೆಂಟ್ ಕಡೆಯಿಂದ ಏನು ಪ್ಯೂರಿಫಿಕೇಶನ್ ಮೆಥಡ್ ಇದೆ ಆ ಮೆಥಡಲ್ಲಿ 100% ಫಿನಿಶ್ಡ್ ಸೊ ಈಗ ನಿಮ್ಮ ಮನೆಗೆ ಬರುವಂತಹ ನೀರು ಈ ಗುಣಮಟ್ಟದಾಗಿರುತ್ತೆ ಆ್ಯಂಡ್ ಅಗೈನ್ ನಾನು ಆಗಲೇ ಹೇಳಿದೆ ಒಂದು 50% ನೀರು ಕಲರ್ ಚೇಂಜ್ ಆಗಿದೆ ಅಂತ ಸೊ ನೀವೀಗ ನೋಡ್ಬೋದು ಬೆಳಕಲ್ಲಿ ಅದು ಬಹಳ ಕ್ಲಿಯರಾಗಿ ಕಾಣುತ್ತೆ ಸೊ ಇಷ್ಟು ಮಟ್ಟಿಗೆ ನೀರೀಗ ಪ್ಯೂರಿಫೈ ಆಗಿದೆ ಸೊ ಇದು ನಿಮ್ಮ ಮನೆಗೆ ಬರುವಂತಹ ನೀರು ಆ್ಯಂಡ್ ಈಗ ಇಷ್ಟು ಹೊಂಡಿರೋದ್ರಿಂದ ಈ ನೀರಲ್ಲಿ ಬಹುಶಃ ಫಿಲ್ಟರ್ ನೀರು ಕುಡಿಯೋರು ಯಾರು ಇದನ್ನು ಅಕ್ಸೆಪ್ಟ್ ಮಾಡಲ್ಲ ಪ್ಯೂರ್ಲಿ ಫಿಲ್ಟರ್ ಆಗಿದೆ ಇದು ಅಂತ ಬಿಕಾಸ್ ಇರೋವಂಥ ಹೊಂಡು ಈಗಿರೋಂಥ ಟೆಕ್ನಾಲಜಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ಯೂರಿಫೈ ಮಾಡಿದ್ದಾರೆ ಬಟ್ ಸ್ಟಿಲ್ ನಾವು ನಮ್ಮ ಮನೆಗಳಲ್ಲೂ ಕೂಡ ಪ್ಯೂರಿಫೈಯರ್ನ ಯೂಸ್ ಮಾಡಿ ಬಳಸಬೇಕು ಅಂತ ಹೇಳ್ತಿರೋ ಕಾರಣ ಇಲ್ಲಿ ಈ ಪ್ರೋಸೆಸ್ನಲ್ಲಿ 100% ಪ್ಯೂರಿಫೈ ಆಗಿರುತ್ತೆ ಬಟ್ ಸ್ಟಿಲ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಬಿಕಾಸ್ ಈಗ ಇರುವಂಥ ಹೊಂಡು ಮತ್ತು ನೀರಿದೆಯಲ್ಲ ಎಷ್ಟು ಕಲುಷಿತ ಆಗಿದೆ ಎಷ್ಟು ಗಲೀಜಾಗಿದೆ ಅಂದರೆ ಸೊ ಇದರಲ್ಲಿ ಇನ್ನೂ ಕೂಡ ಪ್ಯೂರಿಫಿಕೇಶನ್ ಆಗಬೇಕು ಆದ ಕಾರಣನೇ ಪಾಲಿಕೆಯವರು ಹೇಳ್ತಾ ಇರೋವಂಥದ್ದು ಸೊ ದಯಮಾಡಿ ಬಿಸಿನೀರನ್ನು ಕಾಯಿಸಿ ನೀವು ಬಿಸಿನೀರು ಕಾಯಿಸ್ಕೊಂಡು ಕುಡೀರಿ ಕುಡಿಯೋ ನೀರು ಅಂತ ಯಾಕೆಂದರೆ ಹೊಂಡು ಎಷ್ಟಿದೆ ಅಂತ ನೋಡ್ತಾ ಇದ್ರೆ ಈ ಸೀಸನ್ನಲ್ಲಿ ಇನ್ನು ಪಾಲಿಕೆ ಅಧಿಕಾರಿಗಳೆಲ್ಲ ಹೇಳೋ ಪ್ರಕಾರ ಇನ್ನೂ 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳಾದರೂ ಆಗಬಹುದು ಈ ಥರದ ಸಮಸ್ಯೆ ಇರುತ್ತೆ ಕೆರೆ ತುಂಬೋ ತನಕ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನೀವು ಕುಡಿತಾ ಇರುವಂತಹ ನೀರಿನ ಗುಣಮಟ್ಟ ಇಷ್ಟಿದೆ ಎಲ್ಲರಿಗೂ ನಮಸ್ತೆ ನಮ್ಮ ತುಮಕೂರು ಸಿಟಿಯಲ್ಲಿ 35 ವಾರ್ಡ್ಗಳಿದೆ
ವಾರ್ಡ್ಗಳಲ್ಲಿ ನಾವು ನೀರಿನ ಸಪ್ಲೈ ಆಲ್ರೆಡಿ 2 ಡೇಸ್ 3 ಡೇಸ್ ಆತಕ ಸಂಬಂಧಪಟ್ಟಿದೆ ಕೆಲವು ಟೈಮ್ ಏನಾದರೂ ಪಂಪು ಮೋಟರ್ ರಿಪೇರಿಸ್ ಪ್ಲಸ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ ಅದು 4 5 ಡೇಸ್ ಆಗುತ್ತೆ ಬಟ್ ಏನಾದರೂ ಕಂಪ್ಲೇಂಟ್ ಬಂದರೂ ಕೂಡ ಇಮಿಡಿಯೇಟ್ ನಾವು ಕಾರ್ಪೊರೇಷನ್ ಅಭ್ಯಂತರಗಳು ಮತ್ತು ಆಪರೇಟರ್ಗಳು ವಾಲ್ ಮ್ಯಾನ್ಗಳು ಇನ್ಕ್ಲೂಡಿಂಗ್ ನನಗೂ ಫೋನ್ ಬಂದಾಗ ಕೂಡ ನಾವು ಫಾಲೋಅಪ್ ಮಾಡಿ ಇನ್ನು ನೀರಿನ ಸಮಸ್ಯೆ ನಿವಾರಣೆ ಮಾಡ್ತಾ ಇದ್ವಿ ಪ್ರೆಸೆಂಟ್ ನಮ್ಮಲ್ಲಿ ಇವಾಗ ಬುಗುಣಲ್ಲಿನೇ ಮೇನು ನೀರಿನ ಸೋರ್ಸ್ ನಮಗಿರೋದು ಬುಗುಣಲ್ಲಿ ಲೇಕು ಈ ಬುಗುಣಲ್ಲಿ ಲೇಕ್ಗೆ ನಮಗೆ ಹೇಮಾವತಿ ನದಿಯಿಂದ ನಮಗೆ ಕೆನಾಲ್ ಮೂಲಕ ನೀರು ಸಪ್ಲೈ ಆಗುತ್ತೆ ಒಂದೇನಂದ್ರೆ ಈ ವರ್ಷ ನಮಗೆ ಜೂನ್ ತಿಂಗಳು ಪ್ರತಿ ವರ್ಷ ಬಿಡ್ತಾ ಇದ್ರು ಈ ವರ್ಷ ನಮಗೆ ಜುಲೈ ಎಂಡ್ ಅಂದ್ರೆ ನಾಲ್ಕನೇ ವಾರದಲ್ಲಿ ಬಿಡ್ತಾರೆ ಈ ಬಗ್ಗೆ ನಾವು ಮನೆ ಜಿಲ್ಲಾಧಿಕಾರಿ ಸರ್ ಹತ್ರ ಕೂಡ ಚರ್ಚೆ ಮಾಡಿದ್ವಿ ಪಟೇಲ್ ಸಾಹೇಬರು ಕೂಡ ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದ್ರು ಅವ್ರದ್ದು ಕೆನಾಲ್ ಡೆವಲಪ್ಮೆಂಟ್ ಮಾಡ್ತಾರೋದ್ರಿಂದ ಜುಲೈ ನಾಲ್ಕನೇ ವಾರದಲ್ಲಿ ನಮಗೆ ನೀರು ಒಂದು ಭೂಗಂಡಲಿಗೆ ಬಿಡ್ತಾರೆ ಜೊತೆಗೆ ನಮ್ಮ ಸಿಟಿಯಲ್ಲಿ ಏನಂದ್ರೆ ಬಂದು ಅಮ್ಮನಿಕೆರೆ ಮತ್ತು ಮರಳೂರು ಅಮ್ಮನಿಕೆರೆಯಲ್ಲಿ ಏನು ನೀರು ಕೆರೆಯಲ್ಲಿ ತುಂಬಿರೋದ್ರಿಂದ ನಮಗೆ ಬೋರ್ವೆಲ್ ರೀಚಾರ್ಜು ಆಗಿದೆ ನಮ್ಮ ಸಿಟಿಯಲ್ಲಿ 700 ಬೋರ್ವೆಲ್ಗಳು ಪ್ರೆಸೆಂಟ್ ವರ್ಕಿಂಗ್ ಇದೆ ಅದ್ರ ಮೂಲಕ ಕೂಡ ನಾವು ನೀರು ಕೊಡ್ತಾ ಇದ್ದೀವಿ ಜುಲೈಯಲ್ಲಿ ನಾಲ್ಕನೇ ವಾರದಲ್ಲಿ ನಮ್ಗೆ ಕೊಟ್ಟರೆ ನೀರು ನಾವು ಆಗಸ್ಟಿಂದ ಸಫಿಷಿಯೆಂಟಾಗಿ ಎಲ್ಲ ವಾರ್ಡ್ ಜನರಿಗೆ ಬಿಡೋಕ್ಕೆ ಆಗುತ್ತೆ ಜೊತೆಗೆ ನಾವು ನೀರು ಶುದ್ಧೀಕರಣಕ್ಕೆ ಕ್ಲೋರಿನೇಷನು ಪ್ರತಿ ದಿವಸ ಮಾಡ್ತಾ ಇದ್ದೀವಿ ಕಾಲಮ್ ಕೂಡ ಹಾಕ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ಖುದ್ದಾಗಿ ನಾನು 15 ದಿವಸಕ್ಕೊಂದು ಸತಿ ಆ ಥರ ನಾನು ವಿಸಿಟ್ ಮಾಡಿ ಬರ್ತಾ ಇದ್ದೀನಿ ನಮ್ಮ ಇಂಜಿನಿಯರ್ಸ್ ಕೂಡ ಅವಾಗವಾಗ ಭೇಟಿ ಮಾಡ್ತಾ ಇದ್ದೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಕ್ಲೋರಿನೇಷನು ಚೆನ್ನಾಗಿ ಆಗ್ತಾ ಇದೆ ಆಲಮು ಹಾಕಿದ್ವಿ ಶುದ್ಧೀಕರಣ ಸರಿಯಾಗಿ ಆಗ್ತಾ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡಿದ್ವಿ ಕಾರ್ಪೊರೇಷನಲ್ಲಿ ಮೊದಲನೇ ಬಾರಿಗೆ ನಾವು ಏನೋ ಓವರ್ ಹೆಡ್ ಟ್ಯಾಂಕ್ 42 ಇದೆಯೋ ಅದಕ್ಕೆ ಫಸ್ಟೇ ನಾವು ಶುದ್ಧೀಕರಣ ಮಾಡಿದ್ದೀವಿ ಅಂದರೆ ಕ್ಲೀನಿಂಗ್ ಮಾಡಿಸಿದ್ದೀವಿ ಜೊತೆಗೆ ಪೇಂಟಿಂಗು ಕ್ಲೀನಿಂಗು ಆಮೇಲೆ ಕೆಲವು ಟೈಮು ನಾವು ಹೋಗಿ ನೀರು ಎಷ್ಟು ಮಟ್ಟ ಇದೆ ಇಲ್ಲ ಗಲೀಜಿದೆ ನೋಡೋಕೆ ಕೂಡ ನಮ್ಮ ಹತ್ರ ರ್ಯಾಡರ್ಸ್ 14 ಕಡೆ ರ್ಯಾಡರ್ಸ್ ಇರಲಿಲ್ಲ ಅದನ್ನು ಕೂಡ ನಾವು ಈ ಸತಿ ಅಳವಡಿಕೆ ಮಾಡಿದ್ದೀವಿ ಆಮೇಲೆ ಕಾರ್ಪೊರೇಷನ್ ಮೊದಲನೇ ಬಾರಿಗೆ ನಾವು ಲ್ಯಾಬ್ ಮಾಡಿದ್ದೀವಿ ಲ್ಯಾಬು ಒಂದು 15 ಫೈನಲ್ಸ್ ಲಾಸ್ಟ್ ಇಯರ್ ಮಾಡಿದ್ವಿ ಅದನ್ನು ಶಾರ್ಟ್ಲಿ ಮೊನ್ನೆ ನಮ್ಮ ಶಾಸಕರು ಸರ್ ಹತ್ರ ಡೇಟ್ ತೊಗೊಂಡು ಮೇಯರ್ ಸರ್ ಹತ್ರ ನಮ್ಮ ಕಾರ್ಪೊರೇಟರ್ ಡೇಟ್ ತೊಗೊಂಡು ಒಂದು ಉದ್ಘಾಟನೆ ಮಾಡಿ ಲ್ಯಾಬ್ ಕೂಡ ಟೆಸ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡಿದ್ದು ಒಂದು ಲ್ಯಾಬ್ ಡೆಪ್ಯೂಟೇಷನ್ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ವಿ ಈ ಒಂದು ಕೆಲಸ ವಾಟರ್ ಸಬ್ಷನಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ವಿ ಸೊ ಇದು ಇಲ್ಲೇನಿರುತ್ತೆ ಇದರಲ್ಲಿ ಕ್ಲೋರಿನ್ ಇರುತ್ತೆ ಈಗ ಈ ಬ್ಯಾರಲಲ್ಲಿ ಇರುತ್ತೆ ಕ್ಲೋರಿನ್ ಓಕೆ ಸೊ ಇದು ನೀರಿಗೆ ಮಿಕ್ಸ್ ಆಗುತ್ತಾ ಈಗ ನೆಕ್ಸ್ಟ್ ಹೆಂಗೆ ಓಕೆ ಸೊ ಈಗ ಕ್ಲೋರಿನ್ ಹೋಗ್ತಾ ಇರೋದಕ್ಕೆ ಅದು ಥರ್ಮಾಕೋಲ್ ಬಾಲ್ ತರದೊಂದು ಮೇಲಿದೆ ಈಗ ಓಕೆ ಸೊ ಕ್ಲೋರಿನ್ ಸಪ್ಲೈ ಆಗ್ತಾ ಇದೆ ನೀರಿಗೆ ಓಕೆ ಬರೇ ಕ್ಲೋರಿನ್ ಬಿಡಂಗಿಲ್ಲ ನೀರು ಮತ್ತೆ ಕ್ಲೋರಿನ್ ಎರಡು ಮಿಕ್ಸ್ ಆಗಿ ಹೋಗಿ ಅಲ್ಲಿ ನಾವು ತೋರಿಸಿನಲ್ಲ ಹೊರಗಡೆ ಆ ನೀರು ಫಿಲ್ಟರ್ ಆಗೋ ನೀರಿಗೆ ಹೋಗಿ ಜಾಯಿನ್ ಆಗುತ್ತೆ ಅದರಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳೇನೋ ಇದ್ರೆ ಅಲ್ಲೇ ವಾಶ್ ಔಟ್ ಆಗಲೇ ಸತ್ತೋಗುತ್ತೆ ಹಾಂ ಸೀದಾ ಹೌದು ಸೀದಾ ಸಂಪ್ ಹೋಗುತ್ತೆ ಮೇಡಮ್ ಅವರೇ ಸಂಪಿಂದ ಸೀದಾ ಡೈರೆಕ್ಟು ತುಮಕೂರು ಪಂಪಿಂಗ್ ಹೌದು 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 ಎಲ್ಲ ಕಡೆಗೂ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಒಂದು ಪ್ಯೂರಿಫೈಯಿಂಗ್ ಮೆಥಡ್ ಯಾವ ರೀತಿ ಇದೆ ಅಂತಂದರೆ ಸೊ ಫಸ್ಟ್ ಸ್ಟೆಪ್ ನೋಡಿದ್ರೆ ಕೆರೆ ನೀರು ಅಲ್ಲಿ ಬರೋದನ್ನು ನೋಡಿದ್ರಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಕೆರೆ ನೀರು ಬರುತ್ತೆ ಒಂದು ಕಾರಂಜಿ ರೂಪದಲ್ಲಿ ಸೊ ಅದಾದ ನಂತರದಲ್ಲಿ ಅಲ್ಲಿ ಆಲಮನ್ನು ಹಾಕ್ತಾರೆ ಆಲಮ್ ಹಾಕಿದ ಮೇಲೆ ಅಗೈನ್ ಅದನ್ನು ಪ್ಯೂರಿಫೈ ಮಾಡಲಿಕ್ಕೆ ಇಲ್ಲಿ ಪ್ಯೂರಿಫಿಕೇಷನ್ ಮೆಥಡನ್ನು ಅಳವಡಿಸಿದ್ದಾರೆ ಸೊ ಇಲ್ಲಿ ಪ್ಯೂರಿಫೈ ಆಗುತ್ತೆ ಪ್ಯೂರಿಫೈ ಆದಮೇಲೆ ಕ್ಲೋರಿನ್ ಆ್ಯಡ್ ಮಾಡ್ತಾರೆ ನೀರಿನ ಜೊತೆಗೆ ಯಾಕಂತಂದರೆ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿತ್ತು ಅಥವಾ ಕ್ರಿಮಿಗಳಿತ್ತು ಅಂತಂದರೆ ಅವು ನಾಶ ಆಗಲಿ ಸೊ ಪ್ಯೂರಿಫಿಕೇಷನ್ ಆಗಿರುತ್ತೆ ಬಟ್ ಬ್ಯಾಕ್ಟೀರಿಯಾಗಳು ನಾಶ ಆಗಿರಲ್ಲ ಸೊ ಆ ಕಾರಣಕ್ಕೆ ಇಲ್ಲಿ ಕ್ಲೋರಿನನ್ನು ಆ್ಯಡ್ ಮಾಡಿ ನೀರಿನ ಜೊತೆಗೆ ಅದಾದ ನಂತರದಲ್ಲಿ ಸಂಪಿಗೆ ಅದನ್ನು ಸಪ್ಲೈ ಮಾಡ್ತಾರೆ ಸೊ ಅಲ್ಲಿಂದ ಡೈರೆಕ್ಟ್ ತುಮಕೂರಿನ ಒಂದು ಸಂಪಿಗೆ ಸಪ್ಲೈ ಆಗುತ್ತೆ ಅಂದರೆ ನಗರ ನೀರು ಸರಬರಾಜಿಗೆ ಸಪ್ಲೈ ಆಗುತ್ತೆ ಅಲ್ಲಿಂದ ಪ್ರತಿ ಮನೆ ಮನೆಗಳಿಗೂ ನೀರು ಬರುತ್ತೆ ತುಮಕೂರು ಮಹಾನಗರ ಪಾಲಿಕೆ ನಮ್ಮ ತುಮಕೂರು ನಗರ ಬೆಂಗಳೂರಿಗೆ ಒಂದು ರಾಜಧಾನಿಯ ಹೆಬ್ಬಾಗಿಲು ಅಂತ ನಾವು ಕರಿತೀವಿ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಬಹಳ ದಿನಗಳಿಂದಲೂ ಸಹ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ ನಮಗೆ ಮೂಲ ತುಮಕೂರಿಗೆ ಕುಡಿಯೋ ನೀರಿಗೆ ಮೊದಲನೇ ಹಂತದಲ್ಲಿ ನಾವು ಮೈದಾಳಕ್ಕೆ ಟ್ಯಾಂಕ್ ಮಾಡಿದ್ರು ತುಮಕೂರು ಹುಟ್ಟಿದಾಗ ಮೈದಾಳ ಟ್ಯಾಂಕಿಂದ ನೀರು ಸಪ್ಲೈ ಮಾಡ್ತಕ್ಕಂಥದ್ದು ಇವತ್ತೂ ಸಹ ನಮ್ಮ ವಿದ್ಯಾನಗರ ಟ್ಯಾಂಕಿಗೆ ಬಂದು ವಾಟರ್ ಟ್ಯಾಂಕಿಗೆ ಬಂದು ಮೈದಾಳಕ್ಕೆರಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇನ್ನೂ ಮುಂದುವರೆದಿದೆ ಅದಾದಮೇಲೆ ಬುಗುಡ್ನಳ್ಳಿ ಕೆರೆಗೆ ಬಂದರು ಹೇಮಾವತಿ ನೀರು ಬಿಟ್ಟು ಬುಗುಡ್ನಳ್ಳಿ ಕೆರೆಯ ಕೆಪ್ಯಾಸಿಟಿ 240 MCFT ಕೆರೆ ಕೆಪ್ಯಾಸಿಟಿ ಇತ್ತು ಆವಾಗ ನಮಗೆ ಹೇಮಾವತಿನಲ್ಲಿ 1.135 TMC ನೀರನ್ನು ಅಲೋಕೇಷನ್ ಮಾಡಿದರು ಮೂಲ ಯೋಜನೆಯೇ ತುಮಕೂರಿಗೆ ಕುಡಿಯೋ ನೀರು ಯೋಜನೆ ಇದ್ದಿದ್ದು ಅವಾಗ ಅಲ್ಲಿ ಅದು ಇನ್ನು ಬುಗುಡ್ನಳ್ಳಿ ಫಸ್ಟು ಬುಗುಡ್ನಳ್ಳಿ ಮಾಡ್ಕೊಂಡ್ರು ಅದು 240 MCFT ತದನಂತರ ಹೆಬ್ಬಾಕ ಕೆರೆ ಮಾಡ್ಕೊಂಡ್ರು
ಹೆಬ್ಬಾಕ ಕೆರೆಯಿಂದ ಈಗ ಈ ಸರಿ ಸ್ಮಾರ್ಟ್ ಸಿಟಿ ಆದಮೇಲೆ ನಾವು ಈಗ ತುಮಕೂರು ಅಮಾನಿ ಕೆರೆಗೂ ಕುಡಿಯ ನೀರಿಗೆ ಸಪ್ಲೈ ಮಾಡಬೇಕು ಅಂತ ವಾಟ್ರನ್ನ ಹೇಮಾವತಿ ನೀರನ್ನು ತೆಗೆದುಕೊಂಡಂಥ ಕೆಲಸ ಆಯಿತು. ಮತ್ತು ಈಗ ಗಂಗಸಂದ್ರ ಕೆರೆಗೂ ಹೇಮಾವತಿ ನೀರು ಬಿಟ್ಕೊಂಡು ಅಲ್ಲಿ ಮಳ್ಳೂರು ಕೆರೆಗೂ ನೀರು ಬಿಟ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಪ್ಲಸ್ ದೇವರಾಯಪಟ್ಟಣಕ್ಕೂ ನೀರು ಬಿಟ್ಕೋಬೇಕು ಹೇಮಾವತಿ ನೀರು ಅಂತ. ಇದ್ರ ಜೊತೆಗೆ ತುಮಕೂರು ಕುಡಿಯ ನೀರಿಗೆ ಮಾಡಬೇಕಾಗಿರೋದ್ರ ಜೊತೆಗೆ ನಾವು ಇದನ್ನ ಗ್ರೀನ್ ತುಮಕೂರು ಕೂಲ್ ತುಮಕೂರು ಅಂತ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟು ಈಗ ಬಸವರಾಜ್ ಅವ್ರದ್ದು ಲೋಕಸಭಾ ಸಜೆಸ್ಟ್ ಆಗಂತ ಜ್ಯೋತಿಯವರು ಜ್ಯೋತಿ ಗಣೇಶ್ ಅವ್ರದ್ದು ಎಮ್ ಎಲ್ ಎ ಅವ್ರದ್ದು. ಬಟ್ ಸ್ಮಾರ್ಟ್ ಸಿಟಿಲಿ ಅದು ಮಾಡಿಸ್ಬೇಕು ಅಂತ ನಾವು ಭಾಳ ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ. ಯಾಕೆಂದರೆ ಇವರಿಬ್ಬರು ಬರೋರೊಳಗಿನ್ನ ಮೊದಲೇ ಸ್ಮಾರ್ಟ್ ಸಿಟಿ ಪ್ಲ್ಯಾನ್ ಆಗೋಗ್ಬಿಡ್ತು ಅಲ್ಲಿ. ಅವಾಗ ನಾನು ಒಬ್ಬನೇ ಇವರಿಬ್ಬರು ಬರೋಕ್ಕಿಂತ ಮೊದಲು ನಾನು ಒಬ್ಬಂಟಿ ಆಗ್ತಾಯಿದ್ದೆ ಅವ್ರಿಗೆ ಫೈಟ್ ಮಾಡಬೇಕಾದ್ರೆ, ಅದು ಅವಾಗ ಪಕ್ಕ ಆಗಲಿಲ್ಲ. ಈಗ ಅದನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಫಸ್ಟ್ ಕ್ಲಾಸ್ ಪ್ಲ್ಯಾನನ್ನು ಮಾಡಿಸ್ತಾ ಇದ್ದೀವಿ ಈಗ ಅಮೃತ್ ಟೂನಲ್ಲಿ, ಅಮೃತ್ ಟೂ ಯೋಜನೆಯಲ್ಲಿ. ಈಗ ಒಂದು ಕೆರೆ ಬುಗುಡ್ನಳ್ಳಿ ಕೆರೆಯಿಂದ ಒಂದೊಂದೇ ನಾನು ಶುರು ಮಾಡಬೇಕು ಅಂದರೆ ನೋಡಿ ಎಷ್ಟು ಒಂದು ಫ್ರಾಡ್ ಆಗಿದೆ ಬುಗುಡ್ನಳ್ಳಿ ಕೆರೆಯವರಿಗೆ. ಸ್ಮಾರ್ಟ್ ಸಿಟಿ ಅಮೃತ್ ಯೋಜನೆಯಲ್ಲಿ ದುಡ್ಡು ಕೊಟ್ಟು ಈಗಿರ್ತಕ್ಕಂಥ ಬುಗುಡ್ನಳ್ಳಿ ಕೆರೆನ ಉಳು ತಗ್ಸೋದು ಅಂತ ಒಂದು ಕಾರ್ಯಕ್ರಮ ರೂಪಿಸಿರು. ಈಗ ಅದು ದಾಖಲೆ ಪ್ರಕಾರ 240 MCFT ಕೆರೆಯಲ್ಲಿದೆ. ಈಗ ನಾವು ದಾಖಲೆ ಪ್ರಕಾರ ಅಷ್ಟಿದೆ ಅಂತ ಒಂದು ಯಾರ ಹತ್ರ UGDO ನಗರ ನೀರು ಸರಬರಾಜು ಮಂಡಳಿಯವ್ರ ಹತ್ರ ಹೇಮಾವತಿ ನೀರು ಬಿಡರ್ತವ 368 MCFT ನಾವು ಕೆಪಾಸಿಟಿ ಇದೆ ಅಂತ ಹೇಮಾವತಿ ಅಂತ ದಾಖಲೆ ಇದೆ. ಅವ್ರು ನೀರು ಬಿಡೋರೊಳಗೆ ಇಷ್ಟು ಕೆಪಾಸಿಟಿ ಇದೆ ಅಂತ ಕಾರ್ಪೊರೇಷನರು ಒಂದ್ಸರಿ ಸರ್ವೆ ಮಾಡೋರು ಅದು 308 MCFT ಅಂತ ಹೇಳ್ಬಿಟ್ಟು ಅವರು ಅಧಿಕೃತವಾಗಿ ಸರ್ವೆ ಮಾಡಿಸಿ ಎಲ್ಲ ಲೆವೆಲ್ಸ್ ತಂದಿದ್ದಾರೆ. ಈಗ ಸುಮಾರು 55 crore ಪ್ಲ್ಯಾನ್ ಮಾಡಿಬಿಟ್ಟು ಅವರು ಉಳು ತೆಗಿತೀವಿ ಅಂತ 240 ಇರೋದು 360 ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರು. ಹೇಮಾವತಿ ಪ್ರಕಾರ 368 MCFT ಆಲ್ರೆಡಿ ಇರೋದನ್ನ ಇವ್ರು ಮಣ್ಣು ಕೆರೆದಾಕ್ಬಿಟ್ಟು 240 360 ಮಾಡ್ಕೊಳ್ಳೋ ಅಂತ ಒಂದು ದೊಡ್ಡ ಒಂದು ಯೋಜನೆ ರೂಪಿಸಿದ್ರು. ಈಗ ಬಸವರಾಜ್ ಅವರು, ಜ್ಯೋತಿ ಗಣೇಶ್ ಅವರು, MLA ಅವರು, ಅವ್ರ MP ಅವರು ಆದ ತಕ್ಷಣ ನಾವು ಫಸ್ಟಾಗಿ ಕೆಲಸ ನಿಲ್ಲಿಸಿದ್ವಿ. ನಾವು ನೀವು ಇದನ್ನು ಫ್ರಾಡ್ ಮಾಡ್ತಾ ಇದ್ದೀವಿ, ಮಣ್ಣು ಕೆರೆದಾಕ್ಬಿಟ್ಟು ಇಷ್ಟೊಂದು ದುಡ್ಡು ಹೊಡ್ಕೊಂಡು ವರ್ಕ್ ಮಾಡಿದ್ರಿ ಅಂತ ಹಂಗೂ 19 crore ಡ್ರಾ ಮಾಡಿಬಿಟ್ರು. ಅವರು ಡ್ರಾ ಮಾಡ್ಕೊಂಡು ಹೋದ್ರು, ಇನ್ನು ಉಳಿದನ್ನು ಅಮೌಂಟನ್ನು ಪೆಂಡಿಂಗ್ ನಿಲ್ಲಿಸಿ ಏನು ಮಾಡಬೇಕು ಅಂತ ಇದ್ದು ಅಷ್ಟೊತ್ತಿಗೆ ನೀರು ಬಿಟ್ಬಿಟ್ರು ಹೇಮಾವತಿದ್ದು 3 ವರ್ಷದಿಂದ ನೀರು ತುಂಬ್ಕೊಂತ ಐತೆ, ಅದು ಹಂಗೆ ಪೆಂಡಿಂಗ್ ಇದೆ. ಅಲ್ಲಿ ಸ್ವಲ್ಪ ಏರಿ ಸ್ಟ್ರೆಂಥನ್ ಮಾಡಬೇಕು ಅಂತ ಈಗ ರಿಪೋರ್ಟ್ ಕೊಟ್ಟವ್ರೆ. ಇನ್ನು 35 crore ದುಡ್ಡು ಹಾಗೇ ಇದೆ, ಪೂರ್ತಿ ದೋಚ್ಕೊಂಡು ಹೋಗ್ಬಿಡ್ತಿರು ಅವ್ರ ದುಡ್ಡ ಅಂತ ಒಂದು ಕೆಲಸ ಆಗ್ತಿತ್ತು. ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇಲ್ದೇ ಈಗ ಹೆಬ್ಬಾಕ ಕೆರೆ ನೀರು ಬಿಟ್ಟು ಹೆಬ್ಬಾಕ ಕೆರೆಯಿಂದ ಇಲ್ಲಿ ಹೇಮಾವತಿ ಬುಗುಡ್ನಳ್ಳಿ ಮುಗಿದು ಹೋದಾಗ ಅಲ್ಲಿಂದ ಗ್ರಾವಿಟಿಗೆ ಬರ್ತಕ್ಕಂಥ ಒಂದು ಯೋಜನೆ ಇದೆ. ಅಲ್ಲಿ ಹೆಬ್ಬಾಕ ಕೆರೆನಲ್ಲಿ ಅಲ್ಲಿ ಮಳ್ಳು ನೀರು ಇಂಕೆಂಬಿಡುತ್ತೆ ಅಂತಕ್ಕಂಥದ್ದು ಒಂದು ವಾದ ಇದೆ. ನೀರು ಬಿಟ್ಟಾಗ ಅದು ಹೆಂಕೇಳೋದು ಅದು ಮಾಡೋದು ಸಹಜವಾಗಿದೆ. ಈಗ ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕಾಗಿರೋದೇನು, ಈಗ ನೀರು ಮುಗಿದೋಗ್ಬಿಡ್ತೀವಿ ಇವಾಗ. ಈಗ ನೀರೇನು ಹೇಮಾವತಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದೆ. ಈಗ ನಾವು ಅಲ್ಲಿ ಕಾಲುವೆನ ನಾವು ವೈಡನ್ ಮಾಡ್ತಾ ಇದ್ದೀವಿ. ಆ ವೈಡನ್ ಮಾಡುವಾಗ ಕಾಮಗಾರಿ ಆದಾಗ ಅಲ್ಲಿ ನೀರು ಬಿಡೋದಕ್ಕೆ ಆಗೋದಿಲ್ಲ. ಈಗ ಆ ಕೆಲಸ ನಿಲ್ಲಿಸ್ಬೇಕು. ಹಂಗಾಗಿ ನಮ್ಗೆ ಎಡವಟ್ಟಾಗೈತೆ ಹೊರತು ನೀರು ಬರೋದಕ್ಕೇನು ನಮಗೆ ಪ್ರಾಬ್ಲಮ್ ಇಲ್ಲ. ನೀರು ಈಗ ಬೇಕಾದಷ್ಟು ನೀರಿದೆ. ಈ ಸರಿ ಈ ಒಂದು ಮೊದಲನೇ ಸ್ಟ್ರೆಚ್ಚಲ್ಲಿ ಮಾಡ್ತಾ ಇರತಕ್ಕಂಥದ್ದು ಒಂದು 425 crore ಪ್ರಾಜೆಕ್ಟ್ ನಡೀತಾ ಇದೆ. ಒಂದು 75 km ತಿರ್ಗಿ ಅಲ್ಲಿಂದ ಇನ್ನು 165 km ಒಂದು 550 crore ಪ್ರಾಜೆಕ್ಟ್ ನಡೀತಾ ಇದೆ. 1000 crore ಪ್ರಾಜೆಕ್ಟು ಹೇಮಾವತಿ ಕಾಲುವೆ ವೈಡನ್ ಆಗ್ತಾ ಇದೆ. ಹಲೋ, ನಾನು ಡಾಕ್ಟರ್ ಅಶೋಕ್ ಅಂತ, ಮಕ್ಕಳ ತಜ್ಞ, ಮಡಿಲು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ. ಈಗ ಮಾತಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನೀರು ಮತ್ತು ನೀರನ್ನು ಹೇಗೆ ಶುದ್ಧೀಕರಣ ಮಾಡೋದು, ಅದರಿಂದ ಏನು ತೊಂದರೆ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಮತ್ತು ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ಗೆ, ಅದರಿಂದ ಆಗ ಅನಾನುಕೂಲಗಳು ಅಥವಾ ಅದರಿಂದ ಬರೋ ಕಾಯಿಲೆಗಳ ಬಗ್ಗೆ ಬ್ರೀಫಾಗಿ ಒಂದು 2 minutes ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ವಾಟ್ರು ಕಲುಷಿತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವಾಟರ್ ಬಾರ್ನ್ ಡಿಸೀಸ್ ಅಂತ ನಾವೇನು ಕರಿತೀವಿ ಅದು ಈಗ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಆಗಿದೆ. ಸೊ ಮೇನ್ ಏನಂದರೆ ವಾಂತಿ ಭೇದಿ ಆಗೋಂಥದ್ದು, ಮತ್ತು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ ಅಂದರೆ ಥ್ರೋಟ್ ಇನ್ಫೆಕ್ಷನ್ನು. ಮೇನು ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಕೆಮ್ಮು, ನೆಗಡೆ, ಫೀವರ್ ಬರೋಂಥದ್ದು, ಈ ಥರ ಲಕ್ಷಣಗಳಿರುತ್ತೆ. ಹಾಗೆಯೇ ವಾಂತಿ ಭೇದಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವನು ಹೇಗೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಕೋಬೇಕು ಅಂದರೆ ವಾಟ್ರನ್ನ ಹೇಗೆ ಯೂಸ್ ಮಾಡಬೇಕು. ವಾಟ್ರು ಈಗ ಯೂಶ್ವಲಿ ಏನು ಮಾಡ್ತಾರೆ, ಮುನ್ಸಿಪಲಿಂದ ಬಿಡ್ತಾರೆ. ಸೊ ಅದನ್ನು ನಾವು ಯೂಶ್ವಲಿ ಆರು ಪ್ಯೂರಿಫೈಯರ್ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಯೂಸ್ ಮಾಡ್ತೀವಿ. ಎಲ್ಲರ ಮನೆಯಲ್ಲೂ ಪ್ಯೂರಿಫೈ ಇರದಲ್ಲ ಇರಬಹುದು. ಸೊ ಆಗ ಆ ಥರ ಇದ್ದಾಗ ಈ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ನೀವು ಕಾಯಿಸಿ ಆರಿಸಿ ಕುಡಿಸೋವಂಥದ್ದು ಒಳ್ಳೆಯದು. ಮತ್ತು ಈವನ್ ನೀವು ಹೊರಗಡೆ ಹೋದಾಗ, ಈಗ ಸ್ಕೂಲ್ಗೆ ಹೋದಾಗ ಹುಡುಗರಿಗೆ ಆ ವಾಟ್ರನ್ನೇ ಕೊಟ್ಟು ಕಳ್ಸೋ ಅಂಥದ್ದು ಒಳ್ಳೆಯದು. ಇಲ್ಲಾಂದರೆ ಸ್ಕೂಲಲ್ಲಿ ಅವ್ರಿಗೆ ಪ್ಯೂರಿಫೈ ಇಲ್ದಲೇ ಇರ್ಬೋದು, ಇಲ್ಲ ಬೇರೆ ಏನೋ ವಾಟ್ರ್ ಕೊಡೋದು, ಮತ್ತೆ ಇನ್ಫೆಕ್ಷನ್ ಆಗ್ತಾಯಿರುತ್ತೆ.
ಸೊ ಅಟ್ಲೀಸ್ಟ್ ಈ ರೈನಿ ಸೀಸನ್ ಕಳೆಯೋವರೆಗೂ ವಾಟರ್ನ ಪ್ಯೂರಿ ಹಾಟ್ ವಾಟರ್ ಬಿಸಿ ಮಾಡಿ ಆರಿಸಿ ಕುಡಿಯೋದು ಒಳ್ಳೆಯದು. ಇನ್ನು ಈಗ ಮಕ್ಕಳಿಗೆ ಬಂದ ಕಾಯಿಲೆಗಳು ಬಂತಂದರೆ ಈಗ ಆಲ್ರೆಡಿ ನೆಗಡಿ ಕೆಮ್ಮು ಎಲ್ಲರಿಗೂ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಏನು ಅದರಿಂದ ತುಂಬ ಪ್ರಾಬ್ಲಮ್ ಏನಿಲ್ಲ, ಸೀರಿಯಸ್ ಯಾರಿಗೂ ಏನು ಲಕ್ಷಣಗಳು ಕಾಣಿಸ್ತಿಲ್ಲ. ಬಟ್ ಆದರೆ ಫೀವರ್ ಕಡಿಮೆ ಆಗ್ತಿಲ್ಲ, ಇದು ಒಬ್ಬರಿಂದ ಒಬ್ರಿಗೆ ಬರೋದಂದರೆ ವೈರಲ್ ಇನ್ಫೆಕ್ಷನ್ನು ಇದು ಈ ರೈನಿ ಸೀಸನಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು, ಈಗ ಒಬ್ಬರಿಂದ ಒಬ್ರಿಗೆ ಪ್ರಿವೆಂಟ್ ಆಗಿ ಈಗ ಮನೇಲಿ ಫೀವರು ಕೆಮ್ಮು ನೆಗಡಿ ಬರ್ತಿದ್ದಂಗೆ ಬೆಟ್ರ್ ಅವ್ರನ್ನ ಸ್ಕೂಲ್ಗೆ ಒಂದು ಟೂ ಡೇಸ್ ಅವಾಯ್ಡ್ ಮಾಡಿಸಿ ನೆಕ್ಸ್ಟ್ ಫೀವರ್ ಎಲ್ಲ ಕಡಿಮೆ ಆದಮೇಲೆ ಕಳಿಸೋದು ಒಳ್ಳೆಯದು. ಸೊ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೂಡ ಹೌದು, ಏಕೆಂದ್ರೆ ಇಲ್ಲ ಅಂದರೆ ನಾವು ಕಳಿಸೋದು ಇನ್ನೊಬ್ರ ಮಗುಗೆ ಆಗೋದು. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇದನ್ನು ಅಳವಡಿಸ್ಕೊಳ್ಳಿ. ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕುಡಿಯೋ ನೀರು ಕಲುಷಿತ ಆಯಿತು ಅಂದರೆ ಕುಡಿಯೋ ನೀರೇ ವಿಷ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದು ಕಡೆ ನೀರಿನ ಅಭಾವ ಇದೆ, ಮತ್ತೊಂದು ಕಡೆ ಹೇಮಾವತಿ ನಾಲೆಯ ಕಾಮಗಾರಿ ನಡೀತಾ ಇದೆ. ಬಟ್ ಇಲ್ಲಿ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗದೇ ಇದ್ರೂ ಕೂಡ ಹೇಮಾವತಿ ನಾಲೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರಲ್ಲ, ಸೊ ಅವರು ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದರೆ ಇವತ್ತು ಬುಗುಡ್ನಳ್ಳಿ ಕೆರೆಗೆ ನೀರು ಕಡಿಮೆ ಆಗ್ತಾ ಇರಲಿಲ್ಲ, ಮತ್ತು ನಾವು ಕುಡಿಯುವಂತಹ ನೀರು ಕಲುಷಿತ ಆಗ್ತಾ ಇರಲಿಲ್ಲ. ಸೊ ಇಷ್ಟು ನಗರಕ್ಕೆ ನೀರು ಸಪ್ಲೈ ಆಗುತ್ತೆ ಅನ್ನುವಾಗ ಯಾವುದೇ ಯೋಜನೆಗಳನ್ನು ಕಾಮಗಾರಿಗಳನ್ನು ಮಾಡುವಾಗ ಪ್ಲ್ಯಾನ್ಡ್ ಆಗಿ ಮಾಡಿದರೆ ನಾವು ಇನ್ನೊಂದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಬಹಳ ಜಾಗರೂಕರಾಗಿರ್ಬೋದಾಗಿತ್ತು. ಬಟ್ ಅಲ್ಟಿಮೇಟ್ಲಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತಾರಲ್ಲ, ಹಾಗೆ ಇಲ್ಲಿ ಇಷ್ಟು ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಿಮಗೆ ಕುಡಿಯೋ ನೀರನ್ನು ಪ್ಯೂರಿಫೈ ಮಾಡಲಿಕ್ಕೆ ಅಂತ ವಿಶೇಷ ಘಟಕಗಳಿದೆ. ಸೊ ಇಷ್ಟೆಲ್ಲ ಆದರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ನೀರನ್ನು ಪ್ಯೂರಿಫೈ ಮಾಡಿಕೊಂಡು ಕುಡಿಯುವಂಥದ್ದು ಅಥವಾ ಕಾದಾರಿಸಿ ಕುಡಿಯುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮೆಲ್ಲರ ಆರೋಗ್ಯದ ಕಳಕಳಿಯಿಂದ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇದು ನಿಮ್ಮ ಅಮೋಕ್ ಟಿವಿ ಪ್ರಸ್ತುತ ಪಡಿಸ್ತಾ ಇದೆ. ಸದಾ ಸ್ಥಳೀಯ ಸುದ್ದಿಗಾಗಿ ಎಂದೆಂದಿಗೂ ರೋಡ್ ತಯಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.